ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ನಾನು ಮದುವೆ ಬಗ್ಗೆ ಮಾತಾಡಿದೆ ಅಲ್ವಾ, ಯಾವ್ಯಾವ ಲಗ್ನದವರಿಗೆ ಮದುವೆ ವಿಚಾರದಲ್ಲಿ ಏನಪ್ಪ ಆಗುತ್ತೆ, ಆನಂತರ ರೆಮಿಡಿ ಕೂಡ ಹೇಳಿಕೊಡ್ತಾ ಇದ್ದೆ. ಇದನ್ನು ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ. ಕರ್ಕಾಟಕ ಲಗ್ನದವರಿಗೆ ಹೇಳಿದ್ದೇನೆ, ಓಕೆನಾ? ಕರ್ಕಾಟಕ ಲಗ್ನದವರೆಗೆ ಹೇಳಿದ್ದೇನೆ. ಇವತ್ತು ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭಮೀನ ಎಷ್ಟಾಗುತ್ತೋ ಅಷ್ಟು ಅಲ್ವ, ಒಂದು ಗಂಟೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಲ್ವ, ಒಂದು ಗಂಟೆ ಅಂದರೆ 40 ನಿಮಿಷ, 45 ಮಿನಿಟ್ಸ್ ಮೋಸ್ಟ್ಲಿ. ಸೊ ಅಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ? ರೈಟಾ? ಓಕೆ. ಸೊ ಕರ್ಕಾಟಕ ಲಗ್ನದವರಿಗೆ ಮುಂದೆನೇ ಹೇಳಿದ್ದೇನೆ, ವಿಶೇಷವಾಗಿ ಮದುವೆ ಹೇಗಾಗುತ್ತೆ ಅಂದರೆ, ನೀವು ಹೆಚ್ಚಾಗಿ ಹೆಣ್ಣೆ ಆಗಿದ್ದರೆ ಗಂಡನ ಮನೆಯ ಪ್ರಾಪರ್ಟಿ ನೋಡ್ತೀರಾ, ಮನೆ ನೋಡ್ತೀರಾ, ವಾಹನ ನೋಡ್ತೀರಾ, ಅದರ ಮುಖಾಂತರ ಮದುವೆ ಆಗ್ತೀರಾ, ಓಕೆನಾ? ರೈಟಾ? ಸೊ ಇದು ಮುಖ್ಯವಾದ ಕೆಲಸ. ನೋಡಿ, ಗಂಡಾದರೂ ಅಷ್ಟೇ, ಹೆಣ್ಣಿನ ಮನೆಯಲ್ಲಿ ಏನು ಪ್ರಾಪರ್ಟಿ ಇದೆ ಏನಿದೆ ಅದನ್ನು ನೋಡಿಕೊಂಡೇ ಮದುವೆ ಆಗುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ, ಓಕೆನಾ? ಬಟ್ ನೀವು ಚಾಯ್ಸ್ ಮಾಡೋದ್ರಲ್ಲಿ ಕೆಲವೊಮ್ಮೆ ಎಡವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದರೆ ನಿಮ್ಮದು ಕರ್ಕಾಟಕ ಲಗ್ನ ಅಲ್ವಾ, ಸೈಕಿಕ್ ಅದು ಎಷ್ಟಾದರೂ ಕೂಡ ಅಲ್ವಾ, ಅದು ನಿಮಗೆ ಸಾಧಾರಣ ಮಟ್ಟಿಗೆ ಮೆಂಟಲ್ ಕ್ಲಾರಿಟಿಯನ್ನು ಅಷ್ಟು ಸುಲಭದಲ್ಲಿ ಕೊಡೋದಿಲ್ಲ ಅಂತೇಳಿ. ಯಾಕಂದರೆ ಚಂದ್ರ ಎಲ್ಲ ರೀತಿಯಲ್ಲಿ ಕೂಡ ಒಂದೇ ರೀತಿಯಾಗಿರುವುದಿಲ್ಲ, ಚಂದ್ರನಿಗೆ ಫ್ಲಕ್ಚುಯೇಷನ್ ಜಾಸ್ತಿ ಅಲ್ವಾ. ಚಂದ್ರ ಏನು ಮಾಡ್ತಾನೆ, ಪ್ರತಿದಿನ ಎರಡು ಕಾಲು ದಿನಕ್ಕೊಮ್ಮೆ ಒಂದು ರಾಶಿಯನ್ನು ಚೇಂಜ್ ಮಾಡ್ತಾನೆ, ಫ್ಲಕ್ಚುಯೇಷನ್ ತುಂಬ ಜಾಸ್ತಿ. ಚಂದ್ರನಿಗೆ ಅಮಾವಾಸ್ಯ ಇದೆ, ಚಂದ್ರನಿಗೆ ಹುಣ್ಣಿಮೆ ಇದೆ, ರೈಟಾ? ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಿಮ್ಮ ಲಗ್ನ ಕರ್ಕಾಟಕ ಲಗ್ನನೇ ಆಗಿರೋದರಿಂದ ಯಾವುದೇ ಒಂದು ವಿಚಾರನ ಚಾಯ್ಸ್ ಮಾಡಬೇಕಾದ್ರೆ ನಿಮಗೆ ತುಂಬ ಡಿಫಿಕಲ್ಟಿ ಎದುರಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಅಲ್ವಾ. ನೀವು ತುಂಬ ಕನ್ಫ್ಯೂಷನ್ಗೆ ಒಳಗಾಗಿಬಿಡ್ತೀರಾ, ಮಾಡಬೇಕಾ ಬೇಡವಾ, ಆಗುತ್ತಾ ಇಲ್ವಾ, ಈ ರೀತಿಯಾಗಿರ್ತೀರ, ರೈಟಾ? ಸೊ ಓಕೆ. ಹಾಗೆ ನಿಮ್ಮ ಮದುವೆ ಕೂಡ, ಮದುವೆಯಲ್ಲಿ ಕೂಡ ಟೋಟಲಿ ಕನ್ಫ್ಯೂಸ್ ಆಗಿರ್ತೀರ ನೀವು ಅಲ್ವಾ. ಈಗ ಅವರಿಗೆ ಪ್ರಾಪರ್ಟಿ ಉಂಟು, ಅವರಿಗೆ ವಾಹನ ಉಂಟು, ಅದುಂಟು. ಸೊ ಓಕೆ, ನೀವು ಅದನ್ನು ಒಪ್ಪಿಕೊಳ್ಬೋದು. ಬಟ್ ಅದು ಇಲ್ಲ ಅಂದರೆ ನೀವು ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ. ನಿಮಗೆ ಒಪ್ಪಿಕೊಳ್ಳಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಇಲ್ಲದಂತಹ ಒಂದು ವಿಶೇಷತೆ ಇರ್ತದೆ. ಅದರ ಜೊತೆಗೆ ಯಾರು ಗಂಡಿರ್ತಾನೆ, ಹೆಣ್ಣನ್ನು ಹೇಗೆ ಬಯಸ್ತಾನೆ, ಬರುವವಳು ನನ್ನನ್ನು ತುಂಬ ಅಕ್ಕರೆಯಿಂದ ನೋಡ್ಕೊಳ್ಳಿ, ತುಂಬ ಪ್ರೀತಿಯಿಂದ, ಹೇಗೆ ತಾಯಿ ಪ್ರೀತಿಯನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ನನ್ನನ್ನು ಕೂಡ ಅವಳು ಜತನದಿಂದ ಕಾಪಾಡಬೇಕು, ಅಂಥ ಹುಡುಗಿ ನನಗೆ ಬೇಕಂತ ಇಷ್ಟಪಡ್ತೀರ ನೀವು, ಅಂಥವ್ರು ಯಾರು ಸಿಗ್ತಾರೆ ಅಲ್ವಾ. ಸೊ ಅಲ್ಲಿವರೆಗೆ ನೀವು ಕಾಯಬೇಕಾಗುತ್ತೆ. ಇಂಥ ಒಂದು ಪರಿಸ್ಥಿತಿ ಯಾರಿಗೆ, ನಮ್ಮ ಕರ್ಕಾಟಕ ಲಗ್ನದವ್ರಿಗೆ. ಬಟ್ ಪರವಾಗಿಲ್ಲ, ನೀವು ಒಳ್ಳೆ ಡಿಸಿಷನ್ ಮೇಕಿಂಗ್ ಮಾಡಬೇಕು, ನೀವು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಮದುವೆ ಆಗಲಿಕ್ಕೆ ಡಿಸ್ಟರ್ಬೆನ್ಸ್ ಉಂಟು ಅಥವಾ ಮದುವೆ ಆಗಿ ಡಿಸ್ಟರ್ಬೆನ್ಸ್ ಉಂಟು, ಪ್ರತಿ ಸೋಮವಾರ ಸೋಮವಾರ ದಿವಸ 2 ಕಿಲೋಗಿಂತ ಹೆಚ್ಚು ಬೆಳ್ತಿಗೆ ಅಕ್ಕಿಯನ್ನು ದೇವಸ್ಥಾನಕ್ಕೆ ದಾನ ಮಾಡೋದು ಅಥವಾ ಈಶ್ವರನ ಟೆಂಪಲ್ಗೆ ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ. ಸೊ ಇದನ್ನು ನೀವು ಖಂಡಿತ ಮಾಡ್ಕೊಳ್ಬೋದು, ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಒಬ್ರಿಗೊಬ್ಬರು ಬಾಂಡಿಂಗ್ ಅಂದರೆ ಎಲ್ಲಿಂದ ಆಗುತ್ತೆ, ಸೊ ತುಂಬ ಪ್ರೀತಿಯಿಂದ ಜತನದಿಂದ ಕಾಪಾಡಿಕೊಳ್ಬೇಕಾಗುತ್ತೆ, ತುಂಬ ಇಷ್ಟಪಡ್ತೀರಾ. ಅದೇ ರೀತಿ ನಿಮಗೆ ಯಾವಾಗ ನಿಮಗೆ ಸ್ವಂತ ಮನೆ ಅಂತ ಆಗುತ್ತೆ, ಗಂಡ ಹೆಂಡತಿಗೆ ಒಂದು ಸ್ವಂತ ಮನೆ ಅಂತ ಆಗುತ್ತೆ, ಬೇರೆನೇ ಇರ್ಬೋದು ಬೇಕಾದರೆ, ಸೊ ಆವಾಗ ಸ್ಟೆಬಿಲಿಟಿ ತುಂಬ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ನಿಮಗೆ ಸ್ಟೆಬಿಲಿಟಿ ಬರುತ್ತೆ, ತುಂಬ ಚೆನ್ನಾಗಿರ್ತೀರಿ, ಓಕೆನಾ? ಸೊ ಅದಕ್ಕೋಸ್ಕರ ಕರ್ಕಾಟಕ ಲಗ್ನದವರು ಖಂಡಿತ ಪ್ರಯತ್ನವನ್ನು ಮಾಡ್ಬೋದಪ್ಪ, ತುಂಬ ಚೆನ್ನಾಗಿರ್ತೀರಿ, ಓಕೆನಾ? ಅದಕ್ಕೋಸ್ಕರ ಸ್ವಲ್ಪ ಪ್ರತಿದಿನ ಬೆಳಿಗ್ಗೆ ಸಂಜೆ ಧ್ಯಾನ ಮಾಡೋದು ತುಂಬ ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು, ರೈಟಾ? ಇನ್ನು ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ಹೇಗಪ್ಪ ಮದುವೆ ಆಗುತ್ತೆ ಅಲ್ವಾ, ಹೇಗಿರ್ತದೆ ಮದುವೆ ಅದನ್ನು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ, ರೋಹಿತ್ ಅಂತ ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ? 6/10/1994. ಸಮಯ? ಬೆಳಿಗ್ಗೆ 4:44 AM. ಹುಟ್ಟಿದಲ್ಲಿ? ಉಲ್ಕಿ. ನಮ್ಮ ಬಾಪನಾಡು ದೇವಸ್ಥಾನ ಉಂಟಲ್ಲ. ಹಾ, ಅಲ್ಲಿ ಪಕ್ಕದಲ್ಲಿ. ಸರಿ, ಓಕೆ. ಚಿತ್ರಾ ನಕ್ಷತ್ರ ಬರುತ್ತಾ ನಿಮ್ದು? ಯಾವ ನಕ್ಷತ್ರ ಯಾವುದು? ಕನ್ಯಾ ರಾಶಿ, ಚಿತ್ರ ನಕ್ಷತ್ರ. ಸರಿಯಾದು ಏನು ಸರ್? ಕನ್ಯಾ ರಾಶಿ, ಚಿತ್ತ ನಕ್ಷತ್ರ ಸರಿನಾ ಅದು? ಹಾಂ, ಸರಿ ಸರಿ ಸರಿ. ಓಕೆನಾ? ಓಕೆ. ನಿಮಗೆ ಸದ್ಯ ಮಟ್ಟಿಗೆ ಗುರುದಶೆ ನಡೀತಾ ಉಂಟು ಸರ್. ಗುರುದಶೆ ಹೇಗಪ್ಪ ಕೆಲಸ ಮಾಡುತ್ತೆ? ಗುರುದಶೆ ನೋಡಿ, ಗುರುದಶೆ ತುಂಬ ಫೇವರಬಲ್ ಅಂತ ನಾನು ಹೇಳಲ್ಲ. ಗುರು ಇಲ್ಲಿ ಚೆನ್ನಾಗಿದ್ದರೂ ಕೂಡ, ಬಟ್ ಗುರು ರಾಹು ಜೊತೆಗಿದ್ದಾನೆ, ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಬಟ್ ಗುರುದಶೆ ನಿಮಗೆ ಹಲವಾರು ರೀತಿಯಲ್ಲಿ ಸ್ಟೆಬಿಲಿಟಿಯನ್ನು ಕೊಡೋದಿಲ್ಲ ಅಂತ ಇಂಡಿಕೇಷನ್ ಉಂಟು. ಸ್ಟೆಬಿಲಿಟಿ ಕೊಡಲಿಕ್ಕೆ ಅಥವಾ ಬಿಡುವುದಿಲ್ಲ, ಅದು ನಿಮ್ಮ ಕಾರ್ಯಕ್ಷೇತ್ರನೇ ಇರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರ ಇರ್ಬೋದು, ಅಲ್ಲಿ ಸ್ಟೆಬಿಲಿಟಿಯನ್ನು ಕೊಡೋದಿಲ್ಲ, ಅಥವಾ ಬಾರಿ ಬಾರಿಗೂ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ ಅಂತ ಇಂಡಿಕೇಷನ್ ಇದೆ. ಅದರ ಜೊತೆಗೆ ಒಂದು ಮನೆಯನ್ನು ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ನಿಮಗೆ. ಅದರ ಬಗ್ಗೆ ನೀವು ಖಂಡಿತ ಯೋಚನೆ ಮಾಡ್ಬೋದು. ಜೊತೆಗೆ ಏನಾಗುತ್ತೆ, ನಿಮಗೆ 20th ಸೀರೀಸ್ ನಡಿ, 20th ಸೀರೀಸ್ ನಡಿ, ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಗಮನ ಕೊಡಬೇಕಾದಂಥ ಅವಶ್ಯಕತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಸರ್, ಓಕೆನಾ? ಸೊ ಇದನ್ನು ನೀವು ನೋಡ್ಕೊಳ್ಳಿ. ಅದರ ಜೊತೆಗೆ ಏನಾಗುತ್ತೆ, ಈಗ ಶನಿ ಭುಕ್ತಿ ನಡೀತಾನೆ, ಶನಿ ಭುಕ್ತಿ ಏನನ್ನು ಇಂಡಿಕೇಷನ್ ಮಾಡ್ತಾನೆ ಅಥವಾ ಸೊ ಕಾರ್ಯಕ್ಷೇತ್ರದ ಬಗ್ಗೆನೇ ಇಂಡಿಕೇಷನ್ ಮಾಡ್ತಾನೆ, ಬೇರೆ ಯಾವುದ್ರ ಬಗ್ಗೆ ಅಲ್ಲ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕ್ವಶ್ಚನನ್ನು ಆತ ಜನರೇಟ್ ಮಾಡಿರ್ತಾನೆ ಸರ್. ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ನಾನೀಗ ಕೆನರಾ ಟ್ರಾವೆಲ್ಸ್ ಅಲ್ಲಿ ಪಾಸ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ, ನಮ್ಮ PUS ಅಲ್ಲಿ. ಓಕೆ.
ಏನು ಇಲ್ಲ ಲಾಭ ಬರ್ತಾ ಇಲ್ಲ ಕಂಪನಿಗೆ ಲಾಸ್ ತುಂಬಾ ಲಾಸ್ ಆನ್ಲೈನ್ ಟಿಕೆಟ್ ಮಾಡ್ತಾ ಇದ್ದಾರೆ ಈಗ ನಮಗೆ ಡೈರೆಕ್ಟ್ ಕಸ್ಟಮರ್ ಬರ್ತಾ ಇಲ್ಲ ಸರ್ ಈ ಪ್ರಾಬ್ಲಮ್ ಎಲ್ಲರಿಗೂ ಇರುವಂತದ್ದು ತಾನೆ ಕೆಲಸದ ಬಗ್ಗೆ ಈ ಪ್ರಾಬ್ಲಮ್ ಎಲ್ಲರಿಗೂ ನಿಮಗೆ ಬಂದಿದ್ದೇನೆ ಎರಡು ಸರಿ ನಿಮಗೆ ಓಕೆ ನಿಮಗೆ ಏನಾಗುತ್ತೆ ಅಂದ್ರೆ ಶನಿ ಭುಕ್ತಿ ನಡೀತಾ ಉಂಟು ಶನಿ ಭುಕ್ತಿಯಲ್ಲಿ ಇದೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಒಂದು ನಿಮ್ಮ ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವನ್ನ ಆಲ್ರೆಡಿ ಕ್ರಿಯೇಟ್ ಆಗಿದೆ ನಿಮಗೆ ಅದು ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಸದ್ಯದ ಮಟ್ಟಿಗೆ ನಿಮಗೆ ಆಗುದ್ರ ಇದರಲ್ಲಿ ಏನು ತೋರಿಸ್ತಾ ಉಂಟು ಕೆಲಸ ಚೇಂಜ್ ಮಾಡ್ತೀರಿ ಜಾಬ್ ಚೇಂಜ್ ಮಾಡ್ತೀರಿ ಅಂತ ಇಂಡಿಕೇಶನ್ ಇದೆ ಅದು ಬರುವ ಡಿಸೆಂಬರ್ ಒಳಗಡೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ಅರ್ಥ ಆಯ್ತಾ ಸರ್ ನಾನು ಹೇಳಿ ಒಂದು ಮಾತು ಹೇಳ್ತೀನಿ ಸರ್ ಏನು ಮಾಡಬೇಕಂದ್ರೆ ನೀವು ವಿಶೇಷ ರೀತಿಯಲ್ಲಿ ಒಂದು ಜಾಬನ್ನು ಸ್ಟೇಬಲ್ ಮಾಡ್ಕೊಳ್ಳಿ ಮೊದಲು ಓಕೆನಾ ಒಂದು ಜಾಬನ್ನು ಸ್ಟೇಬಲ್ ಮಾಡಿ ಮತ್ತೆ ಮದುವೆ ಆಗಿ ನಾನು ಬೇಡ ಅಂತ ಹೇಳಲ್ಲ ಓಕೆನಾ ಜಾಬ್ ಸ್ಟೇಬಿಲಿಟಿ ಇಲ್ಲ ಮದುವೆಗೆ ಹೇಗೆ ಹೋಗ್ತೀರಾ ನೀವು ರೈಟಾ ಜಾಬ್ ಸ್ಟೇಬಿಲಿಟಿ ಇಲ್ಲ ಮದುವೆಗೆ ಹೋಗುವಂತ ವಿಚಾರಗಳೇ ಇಲ್ಲ ಅದಕ್ಕೆ ಸರಿ ಈಗ ಯಾವ್ದು ಬೇಡ ಸರ್ ಇಲ್ಲಿ ಇಷ್ಟು ಹೇಳಿಕೊಟ್ಟಲ್ವಾ ಸೊ ಅದನ್ನ ಅನುಸರಿಸಿ ಅಷ್ಟೇ ಸಾಕು ಏನ್ ಮಾಡುದು ಬೇಡ ಸುಮ್ಮನೆ ಇದ್ದು ಬಿಡಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಗಣಪತಿ ಟೆಂಪಲ್ಗೆ ಹೋಗಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನಿಮ್ಮ ತಾರೀಖು ಬಂದು 6 ನಂಬರ್ ಓಕೆನಾ ನಿಮಗೆ ಒಳ್ಳೆ ಕರೇಜ್ ಇರ್ತದೆ ನಿಮ್ಮಲ್ಲಿ ಒಳ್ಳೆ ಧೈರ್ಯ ಉಂಟು ನಿಮಗೆ ಪರವಾಗಿಲ್ಲ ಅದನ್ನ ಇಟ್ಕೊಂಡು ಮುಂದೆ ಹೋಗ್ತೀರಾ ನೀವು ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗಿಯೇ ಆಗುತ್ತೆ ಲೈಫಲ್ಲಿ ಅಂತಹ ಸಮಸ್ಯೆಗಳನ್ನು ಕ್ರಿಯೇಟ್ ಆಗಲ್ಲ ಬಟ್ ಥರ್ಟಿ ಆಫ್ಟರ್ 30 ಯು ವಿಲ್ ಗೆಟ್ ದ ಮೋರ್ ಸಕ್ಸಸ್ ಅಂದ್ರೆ ನಿಮಗೆ ತುಂಬಾ ಒಳ್ಳೆ ಸಕ್ಸಸ್ ಬರೋದು 30ರ ನಂತರ ಅಲ್ಲಿವರೆಗೆ ಫ್ಲಕ್ಚುಯೇಷನ್ ಅಂತೂ ಇದ್ದೇ ಇರ್ತದೆ ಸರ್ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತೀರಿ ಓಕೆನಾ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆ ರೈಟಾ ಸೊ ಬಂದ ಮೇಡಮ್ ಶ್ರವಣ ನಕ್ಷತ್ರ ಸಾರಿ ಸಿಂಹ ಲಗ್ನದವ್ರಿಗೆ ಮದುವೆ ವಿಚಾರಗಳಲ್ಲ ಈಗ ನೋಡಿ ಸಿಂಹ ಲಗ್ನ ಅವ್ರದ್ದು ಸಿಂಹ ಲಗ್ನ ಮದುವೆ ವಿಚಾರಗಳು ರೈಟ್ ತಾನೇ ಸೊ ಮದುವೆ ವಿಚಾರ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅದರಿಂದ ನಾನು ಮಾತಾಡುವಾಗಿಲ್ಲ ಎನಿವೆ ಏನೇ ಇದ್ರು ಕೂಡ ಸೊ ಸಿಂಹ ಲಗ್ನದವ್ರು ಹೇಗಪ್ಪ ಮದುವೆ ಆಗ್ತಾರೆ ಅಲ್ವಾ ಸಿಂಹ ಲಗ್ನದವರು ವಿಶೇಷ ರೀತಿಯಲ್ಲಿ ಹೇಗಪ್ಪ ಮದುವೆ ಆಗ್ತಾರೆ ಸಿಂಹ ಲಗ್ನದವರು ಕಮ್ಯುನಿಕೇಷನ್ ಮುಖಾಂತರ ಮದುವೆ ಆಗ್ತಾರೆ ಓಕೆನಾ ಕಮ್ಯುನಿಕೇಟ್ ಯಾರ ಜೊತೆನೋ ಕಮ್ಯುನಿಕೇಟ್ ಮಾಡ್ತಾರೆ ಯಾರ ಜೊತೆನೋ ಚಾಟಿಂಗ್ ಮಾಡ್ತಾರೆ ಅಥವಾ ಯಾರಾದರೂ ಫೇಸ್ಬುಕ್ಕಲ್ಲಿ ಸಿಗ್ತಾರೆ ಯಾರಾದರೂ ಅಚಾನಕ್ಕಾಗಿ ಸಿಗ್ತಾರೆ ಯಾರಾದರೂ ಫ್ರೆಂಡ್ಸ್ ಲೆವೆಲಲ್ಲಿ ಸಿಗ್ತಾರೆ ಒಟ್ಟಾರೆ ಯಾರ ಜೊತೆ ಮಾತಾಡ್ತಾ ಇರ್ತಾರೆ ಅವ್ರ ಜೊತೆನೇ ಮದುವೆ ಆಗ್ತಾರೆ ಅಂತ ಇಂಡಿಕೇಶನ್ ಅಪ್ಪ ಡೆಫಿನೆಟ್ ಆಗಿ ಓಕೆನಾ ಸಿಂಹ ಲಗ್ನದವರ ಮದುವೆಯನ್ನು ಕುಜ ಡಿಸೈಡ್ ಮಾಡ್ತಾನೆ ಮಂಗಳ ಡಿಸೈಡ್ ಮಾಡ್ತಾನೆ ಮಂಗಳ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ ನಿಮ್ಮ ಮದುವೆ ಜೀವನ ಚೆನ್ನಾಗಿರ್ತದೆ ಮಂಗಳ ನಿಮ್ಮ ಜಾತಕದಲ್ಲಿ ಕೆಟ್ಟೋಗ್ಬಿಟ್ಟ ಮದುವೆ ಜೀವನ ಕೆಟ್ಟೋಗ್ತೀನಿ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಓಕೆನಾ ರೈಟಾಗಿ ಗೊತ್ತಾಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅಂದರೆ ನೀವೇನು ಮಾಡ್ತೀರಾ ಸಿಂಹ ಲಗ್ನದವರು ಹೆಚ್ಚಾಗಿ ಯಾರನ್ನ ಮದುವೆ ಆಗ್ತೀರಾ ಈಗ ಹುಡುಗಿಯರೇ ಆದರೂ ಕೂಡ ಯಾರನ್ನ ಮದುವೆ ಆಗ್ತೀರಾ ಅವ್ರಿಗೆ ಹೈಟ್ ಚೆನ್ನಾಗಿರಬೇಕು ವೇಟ್ ಚೆನ್ನಾಗಿರಬೇಕು ಅವ ದಷ್ಟಪುಷ್ಟವಾಗಿರಬೇಕು ಒಳ್ಳೆ ತಾಕತ್ವಾರ ಇರಬೇಕು ಅಥವಾ ಅವ ಸಾಹಸಿಯಾಗಿರಬೇಕು ಆ ಸಾಹಸವನ್ನು ನೀವು ಇಷ್ಟಪಡ್ತೀರಾ ಅರ್ಥ ಆಗುತ್ತಾ ನಿಮಗೆ ಕೋರ್ ಲೆವೆಲಲ್ಲಿ ಏನು ಮಾಡ್ತೀರಾ ನೀವು ಆ ಹುಡುಗನ ಸಾಹಸವನ್ನು ಇಷ್ಟಪಡ್ತೀರಾ ಅವನೇನಾದರೂ ಹೇಳ್ಬೋದು ನಾನು ಅಲ್ಲಿ ಹುಲಿ ಹೊಡೆದಿದ್ದೇನೆ ಇಲ್ಲಿ ಕಾಗೆ ಹೊಡೆದಿದ್ದೇನೆ ನಾನು ಹಾಗೆ ಮಾಡಿದ್ದೇನೆ ಹೀಗೆ ಸೊ ನೀವು ಕೂಡಲೇ ಅಟ್ರ್ಯಾಕ್ಟ್ ಆಗಿಬಿಡ್ತೀರಾ ಕೂಡಲೇ ಒಂದು ಒಳ್ಳೆ ಸಾಹಸಿಯಪ್ಪ ತೊಂದರೆ ಅವನು ಸುಳ್ಳೇ ಹೇಳಬೇಕಾದ್ರೆ ಅದನ್ನು ಪರಾಮರ್ಶೆಗೆ ನೀವಂತೂ ಹೋಗೋದಿಲ್ಲ ನೀವೇನು ಮಾಡ್ತೀರಾ ಕುದುರೆ ಓಡಿಸಿದಾನಂತಪ್ಪ ಪರವಾಗಿಲ್ಲ ಅಲ್ವಾ ಆನೆ ಮೇಲೆ ಕೂತಿದ್ದಾನಂತಪ್ಪ ಓಕೆ ನೋ ಪ್ರಾಬ್ಲಮ್ ಇದು ಸಾಹಸಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿತ್ತು ಓಕೆ ಅವನು ಬಲೆ ಅವನು ಕಲೀಲಿ ಅವನು ಕಲಿಯೋದೇನೇ ಇರಲಿ ಅವನು ಏನು ಬೇಕಾದರೂ ಮಾಡಲಿ ಬಟ್ ಅವನ ಸಾಹಸವನ್ನು ನೋಡ್ಕೊಂಡು ಏನು ಮಾಡ್ತೀರಾ ಮದುವೆಗೆ ನೀವು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜೊತೆಗೆ ಪ್ರೀತಿ ಪ್ರೇಮ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಇಂಥ ಒಂದು ಪದ ಅಂದರೆ ಈ ಸಿಂಹ ಲಗ್ನದವ್ರನ್ನ ಬಲೆಗೆ ಬೀಳಿಸ್ಬೇಕಾದ್ರೆ ಈಗ ನಿಮ್ಮಲ್ಲಿ ಯಾರೋ ಸಿಂಹ ಲಗ್ನದವ್ರು ಬಲೆಗೆ ಬೀಳಿಸ್ಬೇಕಾದ್ರೆ ನಿಮ್ಮ ಪರಾಕ್ರಮವನ್ನು ತೋರಿಸ್ಕೊಡಿ ಅವ್ರಿಗೆ ಓಕೆನಾ ಪರಾಕ್ರಮ ನೀವು ಹೇಗಿದ್ದೀರಾ ಅಲ್ವಾ ನೀವು ಹೇಗಿದ್ದೀರಾ ನೀವು ಎಲ್ಲೆಲ್ಲ ಹುಲಿ ಹೊಡೆದಿದ್ದೀರಾ ಕಾಗೆ ಹೊಡೆದಿದ್ದೀರಾ ಅಥವಾ ನೀವೇನು ಮಾಡಿದ್ರಿ ಏನು ಪರಾಕ್ರಮ ಇದೆ ರಿಯಲ್ ಪರಾಕ್ರಮ ಇದ್ರೂ ತೋರಿಸ್ಕೊಡಿ ಅಲ್ಲ ನಾನು ನಿಜವಾಗಿ ಇಂಥ ಸಾಧನೆ ಮಾಡಿದ್ದೀನಿ ಅಂದರೆ ಸಾಧನೆ ಮಾಡಿದವ್ರನ್ನ ಇಷ್ಟಪಡ್ತಾರೆ ಪರಾಕ್ರಮದವ್ರನ್ನ ಇಷ್ಟಪಡ್ತಾರೆ ಪರಾಕ್ರಮದ ಇರೋರನ್ನು ಇಷ್ಟಪಡ್ತಾರೆ ದಾದಾಗಿರಿ ಮಾಡುವವರನ್ನು ಇಷ್ಟಪಡ್ತಾರೆ ಹುಡುಗಿಯರಿಗೆ ಹೇಳ್ತಾ ಇದ್ದೀನಿ ಓಕೆನಾ ಹುಡುಗಿಯರು ದಾದಾಗಿರಿ ಮಾಡುವವರನ್ನು ಕೂಡ ಇಷ್ಟಪಟ್ಟಿರ್ತಾರೆ ಅಂತ ಒಂದು ಪರಿಸ್ಥಿತಿ ಅದೇ ಹುಡುಗರಾದರೆ ಏನು ಮಾಡ್ತಾರೆ ಹುಡುಗರಾದರೆ ಅವಳ ಕಮ್ಯುನಿಕೇಷನ್ ಲೆವೆಲನ್ನು ನೋಡ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನೋಡ್ತೀರಿ ಯಾವ ರೀತಿ ಮಾತಾಡ್ತಾಳೆ ಅಲ್ವಾ ಮಾತಿನಲ್ಲಿ ಯಾವ ಶಬ್ದಗಳನ್ನು ಬಳಸ್ತಾಳೆ ಹೇಗಿರ್ತದೆ ಅವಳ ಮಾತುಕತೆ ಸೌಮ್ಯವಾಗಿದೆಯಾ ಸೌಮ್ಯವಾಗಿ ಮಾತುಕತೆ ಉಂಟು ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿದ್ರು ಆ ಮಾತುಕತೆಯಲ್ಲಿ ಕರೇಜ್ ಇದ್ರು ಕೂಡ ಓಕೆ ನೋ ಪ್ರಾಬ್ಲಮ್ ಅದನ್ನು ಕೂಡ ಅವ್ರು ಇಷ್ಟಪಡ್ತಾರೆ ಪರವಾಗಿಲ್ಲ ಬಟ್ ಸುಳ್ಳು ಹೇಳೋದು ಇನ್ನೇನು ಹೇಳೋದು ಅದನ್ನು ಇಷ್ಟಪಡಲ್ಲ ಅಂತ ಹೇಳಿ ಅಂತ ಒಂದು ಪರಿಸ್ಥಿತಿ ಇನ್ನೇನು ನಮ್ಗೆ ಆಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಮೇಶ್ ಅಂತ ಮಂಗಳೂರಿಂದ ಸರಿ ಹೆಸರು ಒಮ್ಮೆ ರಿಪೀಟ್ ಮಾಡಿ ವಿಘ್ನೇಶ್ ಓಕೆ ವಿಘ್ನೇಶ್ ಅವರು ಮಂಗಳೂರಿಂದ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ಸರ್ ನಿಮ್ಮ ಹುಟ್ಟಿದ ದಿನಾಂಕ 21-1 ಓಕೆ 1998 ಸಮಯ 2:45 ಮಧ್ಯಾಹ್ನ 2:45 ಮಧ್ಯಾಹ್ನ ಓಕೆ ಹುಟ್ಟಿದಲ್ಲಿ ಸರ್ ಮುಲ್ಕಿ ಓಕೆ ಓಕೆ ಸ್ವಾತಿ ನಕ್ಷತ್ರ ತುಲಾ ರಾಶಿನಾ ಹೌದು ಸ್ವಾತಿ ನಕ್ಷತ್ರ
ತುಲಾರಾಶಿಯ ಜಾತಕದ ಓಕೆನಾ. ಇಲ್ಲಿ ಏನಾಗುತ್ತೆ ನಿಮಗೆ ನೋಡಿ, ಗುರುದಶೆ ನಿಮಗೂ ಕೂಡ ಗುರುದಶೆ ನಡೀತಾನೆ. ಏನು ಗುರುದಶೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾನಪ್ಪ, ಏನು ಮಾಡ್ತಾನೆ ಗುರು, ಗುರುದಶೆ ತುಂಬ ಚೆನ್ನಾಗಿ ವರ್ಕ್ ಆಗುವಂತ ಇಲ್ಲ ಅಂತ ಹೇಳ್ತಾನೆ. ಗುರುದಶೆ ಯಾಕೆ ಗುರುದಶೆ ಚೆನ್ನಾಗಿ ವರ್ಕ್ ಆಗಲ್ಲ ಈ ಜಾತಕಕ್ಕೆ, ಗುರು ಬಂದು ಅಷ್ಟಮಾಧಿಪತಿ. ಸೊ ಅಷ್ಟಮಾಧಿಪತಿಯ ದಶೆ ನಡೀತಾ ಉಂಟು. ಅಷ್ಟಮಾಧಿಪತಿ ಎಲ್ಲಿ ಬಂದು ಸೇರ್ಕೊಂಡಿದೆ ಅಂತ, ದಶಮ ಸ್ಥಾನದಲ್ಲಿದೆ. ಹಾಗಾದ್ರೆ ಕಾರ್ಯಕ್ಷೇತ್ರಕ್ಕೆ ಬಾರಿ ಬಾರಿಗೂ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್. ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಚೇಂಜ್ ಆಗುತ್ತೆ ಅಥವಾ ಕಾರ್ಯಕ್ಷೇತ್ರ ಸ್ಟೆಬಿಲಿಟಿಯಾಗಿ ಇರುವುದೇ ಇಲ್ಲ ಅಂತ ಒಂದನೇ ಇಂಡಿಕೇಶನ್. ಎರಡನೇದಾಗ ಏನಾಗುತ್ತೆ, ಅಲ್ಲಿ ರಾಹು ಭುಕ್ತಿ ನಡೀತಾನೆ. ಏನು ರಾಹು ಚೆನ್ನಾಗಿ ವರ್ಕ್ ಆಗ್ತಾನೆ ನಿಮಗೆ, ನಾ ರಾಹು ಏನು ಮಾಡ್ತಾನೆ ಅಂದರೆ ನೋಡಿ, ಒಂದು ನಿಮ್ಮ ತಂದೆ, ತಂದೆ ಆರೋಗ್ಯ ತುಂಬ ನೋಡ್ಕೊಳ್ಬೇಕನ್ನ ಇಂಡಿಕೇಶನ್ ಉಂಟು ಇದರಲ್ಲಿ. ಈಗ ರಾಹು ದಶೆ, ರಾಹು ಭುಕ್ತಿ ಸ್ಟಾರ್ಟ್ ಆಗಿದೆ ಅಷ್ಟೇ. ಕಡಿಮೆ ಅಂದರೂ ಕೂಡ 2022 ಎಂಡ್ವರೆಗೆ ರಾಹು ಭುಕ್ತಿ ನಡೀತದೆ. ಅಂದರೆ ಗುರುವಿನಲ್ಲಿ ರಾಹು ಭುಕ್ತಿ ಕೊನೆಯ ಭುಕ್ತಿ ಅದು. ಸೊ ತಂದೆ ಆರೋಗ್ಯವನ್ನು ತುಂಬ ಗಮನ ಕೊಡಬೇಕನ್ನ ಇಂಡಿಕೇಶನ್ ಇದೆ. ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಫ್ರೆಂಡ್ಸ್ ಜೊತೆಯಲ್ಲಿ ಜಗಳ ಆಗುವಂಥ ಸಾಧ್ಯತೆಗಳು, ಅದರ ಬಗ್ಗೆ ನೀವು, ಅದರ ಬಗ್ಗೆ ಅದು ಆಗದಂತೆ ನೀವು ಸ್ವಲ್ಪ ಪ್ರಯತ್ನ ಮಾಡಿ. ಅದರ ಜೊತೆಗೆ ಈಗಿನ ಪ್ರಶ್ನಾಕಾಲದಲ್ಲಿ ಏನಾಗ್ತದೆ ಅಂದರೆ, ಎಲ್ಲೋ ಒಂದು ಕಡೆ ಕಾರ್ಯಕ್ಷೇತ್ರದಲ್ಲಿ ಉನ್ನತಿ ಬೇಕು ಅನ್ನೋ ಒಂದು ಮಟ್ಟಕ್ಕೆ ಬಂದಿರುತ್ತೆ. ಉನ್ನತಿ ಬೇಕು, ಉನ್ನತಿಯನ್ನು ಪಡಿಬೇಕು, ನಾನು ಏನು ಮಾಡಬೇಕು, ಅದ್ರ ಬಗ್ಗೆ ಪ್ರಶ್ನೆ ಇರ್ತದೆ. ಕೇಳಿ ಸರ್, ಏನು ತಿಳ್ಕೋಬೇಕು? ಇದು ಜಾಬ್ ಬಗ್ಗೆ ಕೇಳಬೇಕಿತ್ತು ಸರ್. ಏನು ಕೇಳಬೇಕು ಅದರಲ್ಲಿ ಹೇಳಿ. ಖಂಡಿತ ಸಿಗುತ್ತೆ ಜಾಬ್ ನಿಮಗೆ, ಓಕೆನಾ. ಜಾಬ್ ಸಿಗೋದ್ರಲ್ಲಿ ಏನು ತೊಂದರೆ ಇಲ್ಲ. ನಾನು ಮೊದಲೇ ಹೇಳಿದೆ ನಿಮಗೆ, ಗುರುದೇಶ ನಿಮಗೆ ಅನ್ಸ್ಟೇಬಿಲಿಟಿಯನ್ನು ಕ್ರಿಯೇಟ್ ಮಾಡ್ತಾನೆ, ಜಾಬ್ ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ ಅಂತ. ಬಟ್ ಈಗೇನು ಇರ್ತದೆ ಅಂದರೆ, ಜಾಬಲ್ಲಿ ನಾನು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಥವಾ ಒಳ್ಳೆ ಜಾಬ್ಗೆ ಹೋಗಬೇಕು ಅನ್ನೋ ಒಂದು ಇಂಡಿಕೇಶನ್ ಸರ್, ಓಕೆನಾ. ಅದಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ. ಬರುವ ಜನವರಿ ಒಳಗಡೆನೆ ಆ ಒಂದು ಏನು ವಿಶ್ ಉಂಟು ಅದು ಫುಲ್ಫಿಲ್ಮೆಂಟ್ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿರ್ತೀರಿ ವಿಘ್ನೇಶ್ ಅವರೇ. ಒಳ್ಳೆ ಟೆಕ್ನಿಕಲ್ ನಾಲೆಜ್ ನಿಮ್ಮಲ್ಲಿ ಇರಬೇಕು ಅಂತ ಎಣಿಸ್ಕೊಳ್ತೇನೆ. ಒಳ್ಳೆ ಟೆಕ್ನಿಕಲ್ ನಾಲೆಜ್, ಯಾಕಂದ್ರೆ ವಿಘ್ನೇಶ್ ಅಲ್ಲ, ವಿಘ್ನೇಶ್ ಅಂದರೆ ಏನು ಗೊತ್ತಾಗುತ್ತೆ ನಿಮಗೆ ಹೆಸರು? ಏನು ಅಲ್ವಾ, ಯಾರು? ಗಣಪ ಅಲ್ವಾ? ಗಣಪನ ಬಲಿ ಒಂದು ಇದು ಇರ್ತದಲ್ಲ, ಯಾವುದು ಮೌಸ್ ಇರ್ತದಲ್ವ, ಮೌಸ್ ಯಾವುದು, ಮೂಷಿಕಾ, ರೈಟಾ? ನೀವು ಗಣಪತಿ ಆದರೆ ನಿಮ್ಮ ಬಳಿ ಒಂದು ಮೂಷಿಕ ಅಂದರೆ, ನೀವು ಗಣಪತಿ ಅಂದರೆ ನೀವು ಕಂಪ್ಯೂಟರ್ ಅಂತ ಅರ್ಥ. ಕಂಪ್ಯೂಟರ್ ಅಂದರೆ ನೀವೇನು ವಿಶೇಷ ರೀತಿಯಲ್ಲಿ ಟೆಕ್ನಿಕಲ್ ಮೈಂಡನ್ನು ಹೊಂದಿದವರಾಗಿರ್ತೀರ. ಸೊ ಟೆಕ್ನಿಕಲ್ ಮೈಂಡ್ ನಿಮ್ಮಲ್ಲಿ ಇರ್ತದೆ. ಸೊ ಅದನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಸ್ವಲ್ಪ ನಿಮ್ಮ ಜೀವನದಲ್ಲಿ ಮೋಜು ಮಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಹೋಗ್ತೀರ. ಅದಕ್ಕೆ ಸ್ವಲ್ಪ ಕಡಿಮೆ ಇಂಟೆನ್ಷನ್ ಕೊಟ್ಟು ನೀವು ಕೆಲಸದ ಬಗ್ಗೆ ಇಂಟೆನ್ಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆ ಸಕ್ಸಸ್ ವಿಘ್ನೇಶ್ ಅವರೇ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಒಳ್ಳೆ ಟೆಕ್ನಿಕಲ್ ನಾಲೆಜ್ ಉಂಟು ತಾನೆ ನಿಮ್ಮಲ್ಲಿ? ಸರಿ, ಏನು ಕಲ್ತದ ಸರ್ ನೀವು? ನಾನು ಡಿಗ್ರಿ ಸರ್. ಸರಿ, ಮತ್ತೆ ಟೆಕ್ನಿಕಲ್ ಆಗಿ ಏನ್ ಮಾಡ್ತೀರಾ? ಟೆಕ್ನಿಕಲ್ ಆಗಿ ಏನ್ ಮಾಡ್ತೀರಾ? ಸಿಸ್ಟಮ್ ವರ್ಕ್, ನಾನು ಇಲ್ಲಿ ಆಕ್ಸಿಸ್ ಅಲ್ಲಿ ಇದ್ದೇನೆ. ಸರಿ, ಓಕೆ. ಟೆಕ್ನಿಕಲ್ ನಾಲೆಜ್ ಅನ್ನ ತುಂಬಾ ಚೆನ್ನಾಗಿ ಬೆಳೆಸ್ಕೊಳ್ಳಿ ಸರ್. ಅದರ ಮುಖಾಂತರ ಬೆಳೀತಾ ಹೋಗ್ತೀರೇನೋ, ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ, ಓಕೆನಾ? ರೈಟ್, ಒಳ್ಳೇದಾಗಿ ಸರ್ ಹೋಗ್ಬನ್ನಿ ಕರೆ ಮಾಡೋದಕ್ಕೆ. ತುಂಬಾ ಧನ್ಯವಾದಗಳು ತಮಗೆ, ಓಕೆನಾ. ಸೊ ಸಿಂಹ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಅಲ್ಲಿ ಹುಡುಗಿಯರ ಇದ್ರೆ ಎಲ್ಲೋ ಒಂದು ಕಡೆ ಸಾಹಸದ ಕಥೆಗಳನ್ನ ಹೇಳಿದಾಗ ಅಟ್ರಾಕ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ನೆನ್ಪಿಟ್ಕೊಳ್ಳಿ. ಅನಂತರ ಅವರು ಕಮ್ಯುನಿಕೇಷನ್ ನೋಡ್ತಾರೆ ಅಲ್ವಾ, ತುಂಬ ತಿರುಗಾಟದಲ್ಲಿರುವಂಥ ವ್ಯಕ್ತಿಯನ್ನು ಇಷ್ಟಪಡ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನೋಡ್ತಾರೆ ಅಲ್ವಾ. ಯಾವಾಗಲೂ ಈ ಹೆಚ್ಚಾಗಿ ಈ ಡ್ರೈವಿಂಗ್ ಮಾಡುವವರನ್ನ, ಗಾಡಿ ಖುದ್ದಾಗಿ ಬಿಡುವವರನ್ನ ಇವರನ್ನೆಲ್ಲ ಇಷ್ಟಪಟ್ಟಿರ್ತಾರೆ, ಅಥವಾ ಗಾಡಿ ಯಾರ ಬಳಿ ಇದೆಯೋ ಅವರನ್ನು ಇಷ್ಟಪಡ್ತಾರೆ ಇವರು, ಏನೇ ಇದ್ರು ಕೂಡ. ಸೊ ಇಂಥ ಒಂದು ಪರಿಸ್ಥಿತಿ ಸಿಂಹಲಗ್ನದವರಿಗೆ ಉಂಟಾಗಿರ್ತದೆ. ಬಟ್ ಇವರಿಗೆ ಕೂಡ ಅಷ್ಟೇ, ಸಿಂಹಲಗ್ನದವರು. ಸಿಂಹಲಗ್ನ ಅಂದ್ರೆ ಏನು? ಸಿಂಹಲಗ್ನ ಅಂದರೆ ವಿಶೇಷ ರೀತಿಯಲ್ಲಿ ಯಾರ ಮಾತನ್ನು ಕೇಳುವುದಿಲ್ಲ. ಎಷ್ಟಾದರೂ ಸಿಂಹಲಗ್ನ ಅದು ರಾಜಲಗ್ನ ತಾನೇ, ರಾಜರಿಗೆ ಸಂಬಂಧಪಟ್ಟಂತೆ. ರಾಜನ ಲಗ್ನ ತಾನೇ ಅದು, ಸೂರ್ಯನ ಲಗ್ನ. ಸೂರ್ಯ ಅಂದರೆ ರಾಜ, ಗ್ರಹಗಳಲ್ಲಿ ರಾಜ ಆತ. ಸೊ ಆ ಲಗ್ನದವರು ಇವರೆಲ್ಲ, ಇವ್ರು ಬೇರೆಯವರ ಮಾತನ್ನು ಕೇಳುವುದಿಲ್ಲ. ಪ್ರೀತಿ ಪ್ರೇಮ ಅಂತ ಜಾಸ್ತಿನೇ ತಲೆಗೆಡಿಸ್ಕೊಂಡಿರ್ತಾರೆ ಇವರು ಕೂಡ. ಯಾಕಂದರೆ ನಿಮ್ಮ ನೈಸರ್ಗಿಕ ಜನ್ಮಗುಂಡಲಿಯ ಒಂದು 5ನೇ ಮನೆ ಅನ್ನೋದು ಅದು ಲಗ್ನವಾಗಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನಿಮಗೂ ಫ್ರೆಂಡ್ಶಿಪ್ ಅಂದರೆ ತುಂಬ ಜಾಸ್ತಿ. ಫ್ರೆಂಡ್ಶಿಪ್ ಅಂದರೆ ತುಂಬ ಇಷ್ಟ. ಫ್ರೆಂಡ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಹೋಗ್ತೀರ ನೀವು, ಓಕೆ, ನೋ ಪ್ರಾಬ್ಲಮ್, ಹೋಗಿ. ಬಟ್ ಮದುವೆ ವಿಚಾರಗಳು ಬಂದಾಗ ಅವಸರದ ನಿರ್ಣಯಗಳು ಸಲ್ಲದು ಇಲ್ಲಿಗೆ ಅಲ್ವಾ. ಸಡನ್ನಾಗಿ ಡಿಸಿಷನ್ ತಗೊಳ್ಳೋದು ಅಂದರೆ ಆ್ಯಕ್ಷನ್ ಪ್ರೊವೈಡೆಡ್, ಆ್ಯಕ್ಷನ್ ತುಂಬ ಆ್ಯಕ್ಷನ್ ತಗೊಳ್ತೀರ ನೀವು ಎಲ್ಲ ವಿಚಾರಗಳಲ್ಲಿ ಕೂಡ. ಕೂಡಲೇ ಡಿಸಿಷನ್ ಮಾಡಿಬಿಡ್ತೀರ, ಇವನ್ನ ಅವನನ್ನು ತೋರಿಸಿದ್ರೆ ಅವ್ನು ತುಂಬ ಪರಾಕ್ರಮಪ್ಪ, ಅವ್ನು ಕರಾಟೆ ಕಲ್ತಿದ್ದಾನೆ, ಅವನು ಬ್ಲ್ಯಾಕ್ ಬೆಲ್ಟ್, ಅವನು ತುಂಬ ಚೆನ್ನಾಗಿದೆ, ಓಕೆ ರೈಟ್, ಮದುವೆ ಆಗಿಬಿಡೋ ಅಲ್ವಾ. ಇನ್ನು ಅವನಿಗೆ ಕೆಲಸ ಉಂಟಾ ಇಲ್ವಾ ಯಾರಿಗೆ ಗೊತ್ತು? ಅವನಿಗೆ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರೊವೈಡ್ ಮಾಡುವಂಥ ಎಲ್ಲ ಅವನಿಗೆ ಸುಖ ಸವಲತ್ತುಗಳು ಉಂಟಾ ಇಲ್ವಾ, ಮನೆ ಉಂಟಾ ಇಲ್ವಾ, ಅವನು ಜೀವನೋಪಾಯ ಏನು, ಅದೆಲ್ಲ ನೋಡೋದಿಲ್ಲ ನೀವು. ಬರೀ ಅವ್ನು ಕರಾಟೆ ಅಪ್ಪ, ಬ್ಲ್ಯಾಕ್ ಬೆಲ್ಟ್ ಅವ, ಓಕೆ ನೋ ಪ್ರಾಬ್ಲಮ್, ನನಗೆ ಸಾಕು, ಅವಳು ಮದುವೆ ಆಗಿಬಿಡ್ತಾರೆ. ಮತ್ತೆ ಕರಾಟೆ ಮಾಡಿನೇ ಜೀವನ ಮಾಡಬೇಕು ಹೊರತು ಬೇರೇನಾಗುತ್ತೆ. ಅದಕ್ಕೋಸ್ಕರ ಇದು ಏನಾಗುತ್ತೆ, ಸಿಂಹಲಗ್ನದವರ ವೀಕ್ನೆಸ್ ಅಂತ ಹೇಳ್ತೇನೆ. ಈ ವೀಕ್ನೆಸ್ಸಿಂದ ಹೊರ ಬರಬೇಕಾಗುತ್ತೆ ನೀವು ಅಲ್ವಾ. ನೀವು ಸ್ವಲ್ಪ ಡಿಸಿಷನನ್ನು ನಿಮ್ಮ ತಾಯಿ ತಂದೆಯವರ ಜೊತೆಗೂಡಿ ಡಿಸಿಷನ್ ತಗೊಳ್ಬೇಕಾದ ಅಗತ್ಯತೆ ಉಂಟು. ಆನಂತರ ಯಾವ ಹುಡುಗನನ್ನು ಮದುವೆ ಆಗ್ತೀರಾ ಅಥವಾ ಯಾರು ಹುಡುಗ ಹುಡುಗಿಯನ್ನು ಮದುವೆ ಆಗ್ತೀರಾ, ಸೊ ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಬೇಕಂತ ಅನಿವಾರ್ಯತೆ ಉಂಟು. ಯಾಕಂದರೆ ಇವರೆಲ್ಲ ಕಮ್ಯುನಿಕೇಟ್ ಜಾಸ್ತಿ ಮಾಡ್ತಾರೆ ಅಲ್ಲ, ಒಬ್ಬರಿಗಿಂತ ಹೆಚ್ಚು ಜನರಲ್ಲಿ ಇವರು ಕಮ್ಯುನಿಕೇಷನ್ನಲ್ಲಿ ಇರ್ತಾರೆ. ಅದರ ಮುಖಾಂತರ ಮದುವೆ ಜೀವನದಲ್ಲಿ ತೊಂದರೆ ಬಾರದ ಹಾಗೆ ನೀವು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಸೊ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಲ್ವಾ. ಭಲೇ ಮದುವೆಗಿಂತ ಮುಂಚೆ ಯಾವುದೇ ರೀತಿಯಲ್ಲಿ ಕಮ್ಯುನಿಕೇಷನ್ ಓಕೆ ನೋ ಪ್ರಾಬ್ಲಮ್, ಮದುವೆ ಆದ ನಂತರ ಕೂಡ ಅದು ಮುಂದುವರೆದ್ರೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ, ರೈಟ್ ತಾನೇ? ಸೊ ಅದಕ್ಕೋಸ್ಕರ ಸ್ವಲ್ಪ ಸಂಯಮಧಾರಿಯಾಗಿರಬೇಕಾಗುತ್ತೆ ಎಲ್ಲ ವಿಚಾರದಲ್ಲಿ ಕೂಡ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಬರೋರನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಅವ್ರು ಯಾವ ರೀತಿ ನಿಮಗೆ ಜೀವನವನ್ನು ಕೊಡ್ತಾರೆ ಅಥವಾ
ಹಾಗೇನೆ ನಿಮ್ಮ ಸುಖ ಸ್ಥಾನ ಅಲ್ಲಿ ಹೊರಟೋಗುತ್ತೆ ಹಾಗೇನಾಗುತ್ತೆ ಸುಖಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮದುವೆಯಲ್ಲಿ ನೀವು ಇಂಥದ್ದೊಂದು ಇಂಥ ಒಂದು ಸ್ಟೆಬಿಲಿಟಿಗೆ ಗಮನವನ್ನು ಕೊಡದೆ ಹೋದಾಗ ನೆನ್ಪಿಟ್ಕೊಳ್ಬೇಕು ಇದನ್ನು ಓಕೆನಾ ಅಂದು ಇಷ್ಟೊಂದು ಸ್ಪಷ್ಟ ನಿಮ್ಗೆ ಏನಾದರೂ ಮದುವೆ ಆಗಬೇಕಾದ್ರೆ ನೀವು ಕಮ್ಯುನಿಕೇಟ್ ಮುಖಾಂತರನೇ ಮದುವೆ ಅಲ್ವಾ ಫೋನ್ ಮಾಡಿನೇ ನೀವು ಅದನ್ನು ಫಿಕ್ಸ್ ಮಾಡಬೇಕು ಫೋನ್ ಮಾಡಿನೇ ಯಾರಿಗಾದರೂ ಫೋನ್ ಮಾಡಿ ಹೇಳಬೇಕು ನೀವು ಬ್ರೋಕರ್ಗೆ ಹೇಳ್ತೀರಾ ಗೊತ್ತಿಲ್ಲ ಅಲ್ಲೂ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ ಗೊತ್ತಿಲ್ಲ ನೀವು ಯಾರಿಗೆ ಬೇಕಾದ್ರೂ ಹೇಳಿ ನೀವು ಅಕ್ಕಪಕ್ಕದ ಮನೆಯವರಿಗೆ ಹೇಳ್ತೀರಾ ನಿಮಗೆ ಒಂದು ಮದುವೆ ಆಗಬೇಕು ಒಬ್ಬ ಹುಡುಗಿ ಬೇಕು ಒಬ್ಬ ಹುಡುಗ ಬೇಕು ಸೊ ಆ ಮುಖಾಂತರ ಏನಾಗುತ್ತೆ ನಿಮಗೆ ಅದು ಬಹಳ ಸಕ್ಸಸ್ ಕೊಡುವಂಥ ಸಾಧ್ಯತೆ ಉಂಟು ಅಂದರೆ ಆ ಕಮ್ಯುನಿಕೇಟ್ ಮುಖಾಂತರನೇ ಬರಬೇಕು ಅಂತ ಇಂಡಿಕೇಷನ್ ಅದಲ್ವಾ ಯಾರೋ ದೂರದಲ್ಲಿ ಇದ್ದಾರೆ ಅದು ಇದ್ದಾರೆ ಓಕೆ ನೋ ಪ್ರಾಬ್ಲಮ್ ಬಟ್ ಕಮ್ಯುನಿಕೇಟ್ ಮಾಡಿನೇ ಬರುವಂಥದ್ದು ಫೋನ್ ಮುಖಾಂತರನೇ ಬರ್ಬೋದು ಫೇಸ್ಬುಕ್ ಮುಖಾಂತರನೇ ಬರ್ಬೋದು ವಾಟ್ಸಪ್ ಮುಖಾಂತರ ಬರ್ಬೋದು ಇನ್ಸ್ಟಾಗ್ರಾಮ್ ಮುಖಾಂತರನೇ ಬರ್ಬೋದು ಸೊ ಈ ರೀತಿ ಎಲ್ಲ ಏನು ನಿಮ್ಮದು ಈ ಒಂದು ಸಾಮಾಜಿಕ ಜಾಲತಾಣ ಇದೆ ಅದರ ಮುಖಾಂತರ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂದರೆ ಅದರ ಮುಖಾಂತರ ಇಟ್ಟುಕೊಂಡು ನೀವು ಪ್ರೀತಿ ಪ್ರೇಮ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಓಕೆನಾ ಈಗ ನಿಮ್ಮ ಮದುವೆ ಜೀವನ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನಾಗುತ್ತೆ ಏನಾಗಲ್ಲ ಅದಕ್ಕೆ ಏನು ಪರಿಹಾರ ಮಾಡಬೇಕು ಸಿಂಹಲಗ್ನದವರಿಗೆ ಸಂಬಂಧಪಟ್ಟು ಗೊತ್ತಾಯ್ತು ನಿಮಗೆ ಕಮ್ಯುನಿಕೇಟ್ ಮುಖಾಂತರ ನಿಮ್ಮ ಮದುವೆ ಜೀವನ ಅಥವಾ ಮದುವೆ ಆಗುತ್ತೆ ಅಥವಾ ಅದರ ಮುಖಾಂತರ ಕನೆಕ್ಷನ್ ಆಗಿ ನಿಮಗೆ ಮದುವೆ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ನೀವು ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಹತ್ವಗಳನ್ನು ಕೊಡ್ತೀರಾ ಕಮ್ಯುನಿಕೇಷನ್ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಹತ್ವಗಳನ್ನು ಕೊಡ್ತೀರಾ ಅಂದರೆ ಯಾರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನೀವು ಅವರ ಮೇಲೆ ಅಭಿಮಾನವನ್ನು ಹೊಂದಬಹುದು ಅವರನ್ನೇ ಪ್ರೀತಿ ಮಾಡಿ ಮದುವೆ ಕೂಡ ಆಗ್ಬೋದು ಯಾರು ಪರಾಕ್ರಮದಲ್ಲಿರ್ತಾರೆ ಅವರಿಗೆ ಕೂಡ ನೀವು ಸರೆಂಡರ್ ಆಗಿ ಅವ್ರ ಜೊತೆ ಕೂಡ ಮದುವೆ ಆಗ್ಬೋದು ಬಟ್ ನೀವೇನು ಮಾಡ್ತೀರಾ ನಿಮ್ಮಲ್ಲಿರುವ ಒಂದು ವೀಕ್ನೆಸ್ ಏನಿರ್ತದೆ ಅದರ ಹಿಂದೆ ಏನುಂಟು ಅಲ್ವಾ ಪರದೆ ಹಿಂದೆ ಏನುಂಟು ಅದು ನೋಡಲಿಕ್ಕೆ ಹೋಗೋದಿಲ್ಲ ಹುಡುಗನಿಗೆ ಕೆಲಸ ಉಂಟಾ ಇಲ್ವಾ ಅಲ್ವಾ ಹುಡುಗಿ ಏನು ಮಾಡ್ತಾಳೆ ಅವಳ ಅವಳ ಒಂದು ಗುಣ ನಡತೆಗಳು ಅದೆಲ್ಲ ನೀವು ನೋಡಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ತೀವಿ ಓಕೆನಾ ಸೊ ಇಂಥ ಒಂದು ಸೊ ಅದನ್ನು ಸ್ವಲ್ಪ ನೀವು ಮೈಗೂಡಿಸಿಕೊಂಡಾಗ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಇನ್ನು ಜೀವನ ಹೇಗೆ ಹೋಗ್ಬೋದಪ್ಪ ಇದನ್ನೆಲ್ಲ ನೀವು ಸ್ವಲ್ಪ ನೋಡಿಕೊಂಡಾಗ ಏನಾಗುತ್ತೆ ಮದುವೆ ಜೀವನ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಯಾರಿಗೆಲ್ಲ ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟು ಅಥವಾ ಸಿಂಹಲಗ್ನದವರಿಗೆ ಮದುವೆನೇ ಆಗ್ತಾಯಿಲ್ಲ ಅವ್ರೇನು ಮಾಡಬೇಕು ತೊಗರ್ಬೇಳೆಯಿಂದ ಪ್ರತಿದಿನ ಬೆಳಿಗ್ಗೆ ನಿವಾಳಿಸಿ ತೆಗಿಬೇಕು ಬೆಳಗಿನ ಹೊತ್ತು ನನ್ನ ಲೆಕ್ಕದಲ್ಲಿ ಒಂದು 9 ಗಂಟೆಗಿಂತ ಮುಂಚೆ ಒಂದು ಹಿಡಿ ತೊಗರ್ಬೇಳೆಯಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ತೊಗರ್ಬೇಳೆಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕು ಅತ್ಯುತ್ತಮ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ 41 ದಿನ ಮಾಡಿ ನೋಡಬೇಕು ಯಾರಿಗೆಲ್ಲ ಮದುವೆ ಸಮಸ್ಯೆ ಉಂಟು ಅವರು ಕೂಡ ಯಾರಿಗೆ ಮದುವೆ ಆಗಿಲ್ಲ ಅವರು ಕೂಡ ಆನಂತರ ನಾನು ಹೇಳಿದಂತಹ ಆ ಟಿಪ್ಸನ್ನು ಫಾಲೋ ಮಾಡಬೇಕು ಅಲ್ವಾ ಅದರ ಬ್ಯಾಕ್ಗ್ರೌಂಡ್ ಯಾಕಂದರೆ ನೀವು ಕ್ವಿಕ್ ಆ್ಯಕ್ಷನ್ ನಿಮ್ಮದೆಲ್ಲ ಅಲ್ವಾ ಮದುವೆ ವಿಚಾರದಲ್ಲಿ ಕ್ವಿಕ್ ಆ್ಯಕ್ಷನ್ ಇರ್ತದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕ್ವಿಕ್ ಆ್ಯಕ್ಷನ್ ಇರ್ತದೆ ಸೊ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತೇನೆ ಸೊ ನೀವೇನು ಮಾಡಬೇಕು ಸರಿಯಾದ ರೀತಿಯಲ್ಲಿ ವಿಚಾರ ವಿಮರ್ಶೆ ನಡೆಸಿ ತಂದೆ ತಾಯಿಗಳ ಜೊತೆಗೆ ಮಾತಾಡಿ ನೀವೇನಾದರೂ ಮದುವೆ ಆದರೆ ಡೆಫಿನೆಟಾಗಿ ಆ ಮದುವೆ ಪರ್ಮನೆಂಟ್ ಆಗಿರ್ತದೆ ತುಂಬ ಚೆನ್ನಾಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಆನಂತರ ನಿಮಗೆ ಹುಡುಗ ತಿರುಗಾಡಲಿಕ್ಕೆ ಕರ್ಕೊಂಡು ಹೋಗುವ ಅಲ್ಲ ಮನೆಯಲ್ಲಿರ್ಬೋದು ಪ್ರತಿದಿನ ಡಿನ್ನರ್ ಪಾರ್ಟಿ ತಿರುಗಾಡಲಿಕ್ಕೆ ಕರ್ಕೊಂಡು ಹೋಗಬೇಕು ಮನೆಯಿಂದ ಹೊರಗೆ ಅಂಥವ್ರನ್ನೆಲ್ಲ ಇಷ್ಟಪಡಲಿಕ್ಕೆ ನೀವು ಪ್ರಾರಂಭ ಮಾಡಿಬಿಡ್ತೀರ ಬಟ್ ಅದರ ಪರದೆ ಹಿಂದೆ ಸೊ ನೋಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಸೊ ಆಗ ನಿಮಗೆ ಸಾಧಾರಣ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫ್ ಸ್ಟೇಬಲ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಮದುವೆ ಜೀವನ ಕೂಡ ಸ್ಟೇಬಲ್ ಆಗಿ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಓಕೆನಾ ರೈಟ್ ಗೊತ್ತಾಯ್ತು ಇನ್ನು ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮದುವೆ ಜೀವನ ಹೇಗಪ್ಪ ಇರ್ತದೆ ಅಥವಾ ಮದುವೆ ಹೇಗಪ್ಪ ಆಗುತ್ತೆ ನೀವು ಯಾರನ್ನು ಇಷ್ಟಪಡ್ತೀರ ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ 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 ಗುರುಜಿ ಯಾರು ಮಾತಾಡ್ತಿದ್ರ ಮೇಲಿಂದ ನಾನು ಸುರತ್ಕಲ್ನಿಂದ ನನ್ನ ಹೆಸರು ಅಖಿಲ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಗನ ಹೆಸರು ದೀಪಕ್ ರಾಜ್ ಓಕೆ ಹುಟ್ಟಿದ 1987 ಮತ್ತೆ ಸರಿ ಹೇಳಿ ಮಾ ಡೇಟ್ ಆಫ್ ಬರ್ತ್ ಇಂದ ಹೇಳಿ ಮಾ ಹುಟ್ಟಿದ ದಿನಾಂಕದಿಂದ ಹೇಳಿ ಮಾ 17/6/87 ಓಕೆ ಸಮಯ ಹೇಳಿ ಮಾ ರಾಶಿ ಕುಂಭ ರಾಶಿ ಶತಭಿಷ ನಕ್ಷತ್ರ ಸಮಯ ಸಂಜೆ 5 ಗಂಟೆ ಅವಸರ ಮಾಡಬೇಡಿ ಮಾ ನಾನು ಲೈನ್ ಅಲ್ಲಿ ಇದ್ದೇನೆ ಹೆದರಬೇಡಿ ನೀವು ಆಯ್ತಾ ಓಕೆ ನೇರ ನೇರ ಮಾತಾಡಿ ಏನು ಸಮಸ್ಯೆ ಇಲ್ಲ ಶತಭಿಷ ನಕ್ಷತ್ರ ಕುಂಭರಾಶಿ ಜಾತಕ ನಮ್ಮ ತುಂಬಾ ಸಮಯದಲ್ಲಿ ಟ್ರೈ ಮಾಡ್ತಿದ್ದೆ ಸಿಗ್ಲೇ ಇಲ್ಲ ಸರಿ ಮಾ ಓಕೆ ಇದು ಶತಭಿಷ ನಕ್ಷತ್ರ ಕುಂಭರಾಶಿ ಜಾತಕ ನಮ್ಮ ಸತಭಿಷ ಕುಂಭರಾಶಿ ಜಾತಕ ನೋಡಿ ಮಾ ಅವರಿಗೆ ಶನಿ ದಶ ನಡೀತಾ ಉಂಟು ಓಕೆನಾ ಏನು ಶನಿ ದಶ ನಡೀತಾ ಉಂಟು ಅವರಿಗೆ ಶನಿ ದಶ ಏನು ಒಳ್ಳೆ ರಿಸಲ್ಟ್ ಅನ್ನ ಅಂದ್ರೆ ಮದ್ವೆಗೆ ತುಂಬಾ ಹೆಣ್ಣು ನೋಡಿದ್ರೆ ಯಾವುದು ಒಂದು ಸೆಟ್ ಆಗೋದಿಲ್ಲ ಓಕೆ ಅಮ್ಮ ಓಕೆ ಈಗ ನೀವು ಪ್ರಶ್ನೆ ಮಾಡಿಬಿಟ್ರೆ ನಾನು ಏನು ಮಾಡುವ ಹಾಗಿಲ್ಲ ನಾನು ಆನ್ಸರ್ ಮಾಡಿಬಿಡ್ತೀನಿ ಓಕೆನಾ ಓಕೆ ಈಗ ಅವನಿಗೆ 34 ರನ್ನಿಂಗ್ ಆಗ್ತಾವೆ 34 ಮದುವೆ ಆಗುತ್ತೆ ಅವನಿಗೆ ಅದರ ಬಗ್ಗೆ ಹೇಳಿಕೊಡ್ತೀನಿ ನಿಮಗೆ 34 ಮದುವೆ ಇಲ್ಲ ಅಂತ 34 ಮದುವೆ ಆಗುದಿಲ್ಲ 35 ಬಂದಾಗ ಮ್ಯಾರೇಜ್ ಆಗುತ್ತಮ್ಮ 35 ಬರಬೇಕಾ 35 ಯಾವಾಗ ಬರುತ್ತೆ ಅವರಿಗೆ ಬರುವ ಜೂನ್ ನಂತರ 2022 ಜೂನ್ ನಂತರ 35 ಸ್ಟಾರ್ಟ್ ಆಗುತ್ತಮ್ಮ ಆ ಮೂಮೆಂಟಲ್ಲಿ ಮ್ಯಾರೇಜ್ ಆಗುತ್ತಮ್ಮ ಈಗಿನ ಪರಿಸ್ಥಿತಿ ಹೇಗಿರ್ತದೆ ಅಂದರೆ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಸಂಬಳನೇ ಸಾಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಸಂಬಳ ಸಾಕಾಗಲ್ಲ ಅಲ್ಲಿ ಕೊರತೆ ಉಂಟಾಗುತ್ತೆ ಅಲ್ಲಿ ಇರಿಟೇಷನ್ ಆಗುತ್ತೆ ಕೇಳಿ ನೋಡಿ ಅವ್ರ ಹತ್ರ ಹೌದಮ್ಮ
ಹೌದು. ಓಕೆ, ಹಾಗಾದ್ರೆ ಮದುವೆ ವಿಚಾರಗಳು ಯಾವಾಗ? 35 ಬಂದಾಗ. ಆಫ್ಟರ್ 35 ನೀವು ಮದುವೆ ಆಗ್ಬೋದು. ಅಂದ್ರೆ ಅವನಿಗೆ ಮದುವೆ ವಿಚಾರದಲ್ಲಿ ಅವ್ನು ಪ್ರೊಸೀಡ್ ಆಗುವ. ಅದು ಕೂಡ ಮದುವೆ ಹೇಗಾಗುತ್ತೆ, ಸ್ವಯಂ ಆಗಿ ಅವನು ಡಿಸೈಡ್ ಮಾಡ್ತಾನೆ ನನ್ನ ಮದುವೆ ಹೇಗೆ ಅಂತ. ಸೊ ಅವನು ಡಿಸೈಡ್ ಮಾಡ್ತಾನೆ, ಅದರ ಮುಖಾಂತರ ಮ್ಯಾರೇಜ್ ಕೂಡ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಓಕೆ, ಒಳ್ಳೇದಾಗ್ಲಿ. ಮಹೋಗ್ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ, ಕನ್ಯಾಲಗ್ನಕ್ಕೆ ಸಂಬಂಧಪಟ್ಟಂತೆ ಮದುವೆ ವಿಚಾರಗಳು ಹೇಗಪ್ಪ ಇರ್ತವೆ? ಕನ್ಯಾಲಗ್ನ ನೋಡ್ಕೊಳ್ಳಿ. ಕನ್ಯಾಲಗ್ನರು, ಕನ್ಯಾಲಗ್ನದವರು ವಿಶೇಷವಾಗಿ ಮದುವೆ ಆಗಬೇಕಾದ್ರೆ ದುಡ್ಡಿಗೆ ಮತ್ತು ಕುಟುಂಬಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ, ಹಣಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆನಾ? ಯಾರೇ ಹಣವಂತನಾದರೂ ಕೂಡ ಮದುವೆ ಆಗ್ತೇನೆ ನಾನು, ಆ ರೀತಿಯಾಗಿ ನಿಮ್ಮ ಮದುವೆಯನ್ನು ಡಿಸೈಡ್ ಮಾಡುವ ಗುರು. ಓಕೆನಾ? ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ನಿಮ್ಮ ಮದುವೆ ಜೀವನ ಪರವಾಗಿಲ್ಲ. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ, ಮದುವೆ ಜೀವನ ಕೂಡ ಅಷ್ಟಕ್ಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಬಿಗಡಾಯಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದು ಗಂಡು ಅಥವಾ ಹೆಣ್ಣಿನ ಜಾತಕದಲ್ಲಿ ಹೇಗುಂಟೋ ಹಾಗೆ. ರೈಟಾ? ಒಬ್ಬರ ಜಾತಕದಲ್ಲಿ ಆದರೂ ಬ್ಯಾಲೆನ್ಸ್ ಸ್ಟೇಜಲ್ಲಿದ್ದರೆ ಓಕೆ, ನೋ ಪ್ರಾಬ್ಲಮ್, ಚೆನ್ನಾಗಿ ಹೋಗ್ಬೋದಲ್ವಾ? ಸೊ ಅದನ್ನು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ. ಬಾಕಿ ವಿಚಾರದಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕನ್ಯಾಲಗ್ನ ಅಲ್ವಾ, ನೈಸರ್ಗಿಕ ಜನ್ಮಕುಂಡಲಿಯ ಆರನೇ ಮನೆ ನಿಮಗೆ ಲಗ್ನವಾಗಿ ಬಂದುಬಿಟ್ಟಿರ್ತದೆ. ಏನು ನೈಸರ್ಗಿಕ ಜನ್ಮಕುಂಡಲಿಯ ಆರನೇ ಮನೆ? ಆರನೇ ಮನೆ ಅಂದರೆ ರೋಗ ಋಣ ರಿಪು ಅಲ್ವಾ, ರೋಗ ಋಣ ರಿಪು ಸೇವೆ. ಅದರ ಭಾವನೆ ಏನಿದೆ ನಿಮಗೆ ಲಗ್ನವಾಗಿ ಬಂದುಬಿಟ್ಟಿದೆ. ಇಲ್ಲೇನಾಗುತ್ತೆ, ಇದಕ್ಕೆ ಒಂದು ಸಿಂಬಲ್ ಉಂಟು. ಆ ಸಿಂಬಲ್ ಬಂದು ಕನ್ಯೆ, ಒಂದು ಕನ್ಯೆಯನ್ನು ಸಿಂಬಲ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ಒಂದು ಹುಡುಗಿ ಒಂದು ಕನ್ಯೆಯನ್ನು ಸಿಂಬಲ ಕೊಟ್ಬಿಟ್ಟು. ಈ ಕನ್ಯೆ ಏನು ಮಾಡ್ತಾಳೆ, ಪ್ರತಿಯೊಂದು ಮಾತಿ ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಲ್ವಾ, ಎಲ್ಲದರಲ್ಲೂ ಚುಚ್ಚು ಚುಚ್ಚಿ ಕೇಳೋದು, ಎಲ್ಲದರಲ್ಲೂ ಪ್ರಶ್ನೆ ಮಾಡೋದು, ಅಂತಹ ಒಂದು ಜಾತಕ ನಿಮ್ಮದಾಗಿರ್ತದೆ. ಅದು ಕನ್ಯಾಲಗ್ನದವರು. ಕನ್ಯಾಲಗ್ನದವರು ಎಲ್ಲ ವಿಚಾರಗಳು ಕೂಡ ಕ್ವಶನ್ ಮಾರ್ಕೇ ಮಾಡಿರ್ತಾರೆ ಅಲ್ವಾ. ಏನೇ ಆದರೂ ಕೂಡ ಕ್ವಶನ್ ಮಾರ್ಕೇ, ಅವ್ರಿಗೆ ಏನೇ ಮಾಡಿದರೂ ಕೂಡ ಕ್ವಶನ್ ಮಾರ್ಕ್ ಇರ್ತದೆ. ಓಕೆನಾ? ಅಂತಹ ಒಂದು ಪರಿಸ್ಥಿತಿ. ಸೊ ನಿಮ್ಮಂಥವ್ರು ನೀವೇನು ಮಾಡ್ತೀರಾ, ಹಣಕಾಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ. ಮದುವೆ ಜೀವನದಲ್ಲಿ ಹಣಕಾಸಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ. ಅಂದರೆ ಹುಡುಗ ಹಣಕಾಸಿನವಾಗಿರಬೇಕು, ದುಡ್ಡಿನವಾಗಿರಬೇಕು, ಅವನಲ್ಲಿ ದುಡ್ಡು ಇರಬೇಕು, ಅಂದರೆ ನಾನು ಮದುವೆ ಆಗಬಲ್ಲೆ, ಅನ್ಯಥಾ ನನ್ನಿಂದ ಆಗಲ್ಲ ಅಂತ ಒಂದು ಪರಿಸ್ಥಿತಿ. ಹುಡುಗನಾದರೂ ಕೂಡ ಅದಕ್ಕೇ ಇಂಪಾರ್ಟೆನ್ಸ್ ಕೊಡ್ತಾನೆ, ಅದರ ಜೊತೆಗೆ ಹುಡುಗ ಹುಡುಗಿಯ ಕುಟುಂಬಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾನೆ. ಅವನು ಅವರ ಕುಟುಂಬ ಹೇಗಿದೆ, ಕುಟುಂಬ ಚೆನ್ನಾಗಿದೆಯಾ ಅಲ್ವಾ, ಅವರ ಕುಟುಂಬದಲ್ಲಿ ಪ್ರಾಬ್ಲಮ್ ಇದೆಯಾ, ಇದನ್ನೆಲ್ಲ ಪರಿಶೀಲನೆಗೆ ಒಳಪಡಿಸಿನೇ ಕನ್ಯಾಲಗ್ನದವ್ರು ಮದುವೆ ಆಗೋದಪ್ಪ ಏನೇ ಇದ್ರು ಕೂಡ. ಓಕೆನಾ? ರೈಟಾಗಿ ಗೊತ್ತಾಯ್ತಾ? ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಇಲ್ಲಿಂದ ಮಂಗಳೂರಿಂದ ಮಾತಾಡುದು. ನನಗೆ ನನ್ನ ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಸರಿಮ್ಮ, ಹೇಳಿಮ್ಮ. ಅವರ ಹುಟ್ಟಿದ ದಿನಾಂಕ, ಹೆಸರು? ಮಗಳ ಹೆಸರು ಶ್ರದ್ಧಾ. ಓಕೆ. ಇದ ತಾರೀಕು 18/10/1995, ಮಧ್ಯಾಹ್ನ 3:20. 95 95 ಸರ್. ಓಕೆ, ಮಧ್ಯಾಹ್ನ 3:20. ಹಾ, ಓಕೆ. ಅವ್ರದ್ದು ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿನಮ್ಮ. ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿಯ ಜಾತಕಮ್ಮ. ಓಕೆ. ಅವ್ರಿಗೆ ಶುಕ್ರದೇಶ ನಡೀತಾ ಉಂಟಮ್ಮ. ಓಕೆನಾ? ಅವ್ರಿಗೇನು ಶುಕ್ರದೇಶ ನಡೀತಾ ಉಂಟು. ಶುಕ್ರದೇಶದಲ್ಲಿ ಏನಪ್ಪ ಆಗುತ್ತೆ ಅವ್ರಿಗೆ, ಶುಕ್ರದೇಶದಲ್ಲಿ ಒಂದಂತೂ ಪ್ಲಸ್ ಉಂಟು ಅವ್ರಿಗೆ. ಅಂದರೆ ಕಾರ್ಯಕ್ಷೇತ್ರ ಏನುಂಟಮ್ಮ, ಅದು ತುಂಬ ಚೆನ್ನಾಗಿರ್ತದೆ. ಅಂದರೆ ಇಂಡಿಗೇಷನ್ ಅಮ್ಮ, ಕೆಲಸ ಮಾಡ್ತಾ ಇದ್ದಾರಮ್ಮ ಅವರು? ಕೆಲಸ ಈಗ 3 ತಿಂಗಳಾಯ್ತು ಸರ್, ಕೆಲಸ ಇಲ್ಲ. ಹೀಗೆ ಪ್ರೈವೇಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಸರಿ, ಅಲ್ಲ ಅವ್ರಿಗೆ ಮದುವೆ ಆಗಿ 3 ವರ್ಷ ಆಯ್ತು ನವೆಂಬರ್ಗೆ. ಹ್ಮ್, ಹಾಗೆ ಸಂತಾನ ಭಾಗ್ಯ ಆಗಿಲ್ಲ, ಹಾಗೆ ನಿಮ್ಮಲ್ಲಿ ಒಂದು ಕೇಳುವ ಅಂತ. ಸರಿಮ್ಮ, ಮಾತಾಡ್ತೀನಮ್ಮ. ನೋಡಿಮ್ಮ, ಶುಕ್ರದೇಶ ಏನಪ್ಪ ಪ್ರೊವೈಡ್ ಮಾಡುತ್ತೆ, ಕೆಲಸ. ಓಕೆನಾ? ಕಾರ್ಯಕ್ಷೇತ್ರ, ಕಾರ್ಯಕ್ಷೇತ್ರ ಅವ್ರಿಗೆ ಇದ್ದೇ ಇರ್ತದಮ್ಮ, ಬಂದೇ ಬರ್ತದೆ. ಈಗ ಕೊರೋನಾ ಅಂತ ಬಿಟ್ಬಿಡೋಣ, ಬಟ್ ಮುಂದಿನ ದಿನಗಳಲ್ಲಿ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಅಂತ ಖಂಡಿತ ಇದಮ್ಮ. ಅದು ಅವ್ರಿಗೆ ಅಂತೂ ಆಗುತ್ತೆ. ಓಕೆನಾ? ಈಗ ಸಂತಾನ ಭಾಗ್ಯದ ಬಗ್ಗೆ, ಓಕೆನಾ? ಸಂತಾನ ಭಾಗ್ಯದ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಏನು ಸಂತಾನ ಭಾಗ್ಯ, ಏನು ಆಗುತ್ತಾ ಇಲ್ವಾ, ಪ್ರಾಬ್ಲಮ್ ಆಗುತ್ತಾ? ಇದರಲ್ಲಿ ಸ್ವಲ್ಪ ಏನುಂಟಮ್ಮ, ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಲೇ ಅಂತ ಉಂಟಮ್ಮ. ಸಂತಾನ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಡಿಲೇ ಆಗಿ ರಿಸಲ್ಟ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಈಗ 25 ರನ್ನಿಂಗ್ ಹಾಕ್ಕೊಂಡು 25ರಲ್ಲಿ ಏನಾದರೂ ಸಂತಾನ ಭಾಗ್ಯದ ಒಂದು ವಿಶೇಷತೆ ಉಂಟ ನಾ ಅಂತ ಹೇಳ್ತೇನೆ. ಇಲ್ಲ, ತೋರಿಸ್ತಾ ಇಲ್ಲ ತಾಯಿ. ಸಂತಾನ ಭಾಗ್ಯದ ವಿಶೇಷತೆ ತೋರಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ರಾಹು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ರಾಹು ಮತ್ತು ಸೂರ್ಯ ಒಟ್ಟಾಗಿ ಸೇರ್ಕೊಂಡಿದ್ದಾರೆ, ಗ್ರಹಣ ದೋಷ ಇದೆ, ಜೊತೆಗೆ ಶುಕ್ರ ಕೂಡ ಅಲ್ಲಿನೇ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಯಾರು ಇವರ ಸಂತಾನ ಭಾಗ್ಯವನ್ನು ಯಾರು ಡಿಸೈಡ್ ಮಾಡ್ತಾನೆ? ಶುಕ್ರ ಡಿಸೈಡ್ ಮಾಡ್ತಾನೆ. ಹಾಗಾದರೆ ಶುಕ್ರ ಎಲ್ಲಿದ್ದಾನೆ? ಶುಕ್ರನ ಪೊಸಿಷನ್ ರಾಹು ಜೊತೆಗೆ ಇರುವುದರಿಂದ ಅಲ್ಲಿ ಏನಾಗುತ್ತೆ, ಒಂದು ವೇಳೆ ಆದರೂ ಕೂಡ ಅದು ಮಿಸ್ಕ್ಯಾರೇಜ್ ಆಗ್ಬೋದು ಅಥವಾ ಪ್ರಾಬ್ಲಮ್ ಆಗ್ಬೋದು ಅಂತ ಇಂಡಿಕೇಷನ್ ಉಂಟಮ್ಮ. ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗಂತೂ ತುಂಬ ಜಾಸ್ತಿ. ನೋಡಿ, ಏನು ಮಾಡಬೇಕು ನೀವು ವಿಶೇಷವಾಗಿ, ಸ್ವಲ್ಪ ಅವರಿಗೆ ನಿಮ್ಮ ಮಗಳಿಗೆ ಈ ಕಪ್ಪು ಉದ್ದಮ್ಮ, ಕಪ್ಪು ಉದ್ದು, ಅದರಿಂದ ನಿವಾಳಿಸಿ ತೆಗಿಬೇಕಮ್ಮ. ಸಂಜೆ 7 ಗಂಟೆ ನಂತರ. ಸಂಜೆ 7 ಗಂಟೆ ನಂತರಮ್ಮ, ಯಾವುದೇ ದಿವಸ, ಯಾವ ದಿವಸ ಬೇಕಾದ್ರೆ ಸ್ಟಾರ್ಟ್ ಮಾಡಿ. ನೀವು ಸಂಜೆ 7 ಗಂಟೆ ನಂತರ ಒಂದು ಹಿಡಿ ಕಪ್ಪು ಉದ್ದಿಂದ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ. 41 ದಿನ ಇದನ್ನು ಮಾಡ್ಕೊಳ್ಳಿಮ್ಮ. ಆಗ ಏನಾಗುತ್ತೆ ಅವರಿಗೆ, ಆ ಸಂತಾನ ಭಾಗ್ಯಕ್ಕೆ ಸಂಬಂಧಪಟ್ಟಂಥ ಎನರ್ಜಿ ಏನುಂಟಲ್ಲಿ ಜನರೇಟ್ ಆಗುತ್ತಮ್ಮ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ 25ಅಲ್ಲಿ ಸಂತಾನ ಭಾಗ್ಯ ಇದರಲ್ಲಿ ತೋರಿಸ್ತಾ ಇಲ್ಲಮ್ಮ. 25ಅಲ್ಲಿ ಏನೇ ಇದ್ರೂ ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ಬೋದು. ಅದರ ಮುಖಾಂತರ ಸಕ್ಸಸ್ ಆಗ್ತಾರೆ ಅಂತ ಇಂಡಿಕೇಷನ್ ಉಂಟು. ಅದಕ್ಕೆ ಬೇಕಾದರೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ. ಕೆಲಸಕ್ಕೆ ಬೇಕಾದ ಪ್ರಯತ್ನ ಮಾಡಲಿಕ್ಕೆ ಹೇಳಿ, ಸಂತಾನಕ್ಕೆ ಸಂಬಂಧಪಟ್ಟಂತಲ್ಲ. ಬಟ್ ಯಾವಾಗ ನೀವು ರಾಹುವಿಗೆ ಸಂಬಂಧಪಟ್ಟಂಥ ಆ ದೋಷಕ್ಕೆ ಸಂಬಂಧಪಟ್ಟಂತೆ
ನೀವೇನು ಪರಿಹಾರ ಮಾಡ್ತೀರಾ ಆ ಮೂಮೆಂಟ್ ಅಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತಮ್ಮ. ಓಕೆನಾ? ಸರಿ, ಒಳ್ಳೆಯದಾಗಲಿ. ಮಹೋಗ್ ಬಂದು ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟಾ? ಸೊ ಕನ್ಯಾ ಲಗ್ನದವರು ವಿಶೇಷ ರೀತಿಯಲ್ಲಿ ಏನು ಮಾಡ್ತಾರೆ, ಅವರು ಈ ಒಂದು ಹಣಕಾಸಿಗೆ ವಿಶೇಷ ಇಂಪಾರ್ಟೆನ್ಸ್ ಕೊಡ್ತಾರೆ. ಹುಡುಗನ ಬಳಿ ಹಣ ಇರಬೇಕು, ಹಣ ಇದ್ದರೆ ಸಾಕು, ಬೇರೇನು ಇವ್ರು ಗಮನಿಸೋದಿಲ್ಲ. ಓಕೆನಾ? ಅವನಲ್ಲಿ ಹಣ ಉಂಟು ಅಥವಾ ಅವನ ಕುಟುಂಬದಲ್ಲಿ ಹಣ ಉಂಟು, ಕುಟುಂಬಸ್ಥರ ಅಂತ ಒಂದು ಒಳ್ಳೆ ಮರ್ಯಾದಸ್ಥರು ತುಂಬ ದೊಡ್ಡವರು, ಅವರಲ್ಲಿ ಪ್ರಾಪರ್ಟಿ ಎಲ್ಲ ಉಂಟು, ಹಣ ಉಂಟು. ಓಕೆನಾ? ಹಣಕಾಸು ಇದ್ದರೆ ಸಾಕು, ಇವರು ಮದುವೆ ಆಗ್ತಾರೆ ಅಂತವ್ರು. ಓಕೆನಾ? ಹಣಕಾಸಿಗೇನೆ ಇಂಪಾರ್ಟೆಂಟ್. ಇವರ ಮದುವೆ ಜೀವನ ಪ್ರಾಬ್ಲಮ್ ಯಾಕೆ ಆಗ್ತದೆ? ಹಣಕಾಸಿನ ವಿಚಾರದಲ್ಲಿ ಅಲ್ವಾ? ಹಣಕಾಸೇ ಇಲ್ಲ ಹುಡುಗನ ಹತ್ರ, ಹಣಕಾಸೇ ಇಲ್ಲ ಹುಡುಗಿ ಹತ್ರ, ಅಥವಾ ಹುಡುಗಿ ಕೆಲಸ ಮಾಡ್ತಾ ಇರಲಿ ಈಗ ಬಿಟ್ಟುಬಿಟ್ಟಿದ್ದಾರೆ, ಆಗೇನಾಗುತ್ತೆ, ನಿಮ್ಮ ಮದುವೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಬಿರುಕು ಬಿಡಲಿಕ್ಕೆ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ. ಕನ್ಯಾ ಲಗ್ನದವರು ಅಲ್ವಾ, ಹಣಕಾಸಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ. ಅಂದ ಚಂದಕ್ಕೂ ಖಂಡಿತವಾಗಿ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ. ಅಂದ ಚಂದವನ್ನು ನೋಡ್ಕೊಳ್ತಾರೆ ಇವರು ಹೇಗಿದ್ದಾರಂತ. ಸೊ ಅದರ ಮುಖಾಂತರ ಇವರ ಮದುವೆ ಜೀವನ ನಡೀತದೆ. ಆನಂತರ ವಾಣಿ ಅಲ್ವಾ, ಹೇಗೆ ಮಾತಾಡ್ತಾರೆ ಅದರ ಮುಖಾಂತರ ಅಲ್ವಾ. ಸೊ ಅಂದರೆ ಇವರಿಗೆ ಮದುವೆ ಆಗಬೇಕಾದ್ರೆ, ಈಗ ಕನ್ಯಾ ಲಗ್ನದವರಿಗೆ ಮದುವೆ ಆಗಬೇಕು ಅಥವಾ ಕನ್ಯಾ ಲಗ್ನದವರನ್ನು ಮದುವೆ ಆಗಬೇಕಾದ್ರೆ ನೀವು ಇದನ್ನೆಲ್ಲ ತೋರಿಸಿದರೆ ಸಾಕು. ಹಣಕಾಸನ್ನು ತೋರಿಸಿ, ನಿಮ್ಮ ಕುಟುಂಬ ತೋರಿಸಿ, ನಿಮ್ಮ ಒಂದು ಸೌಂದರ್ಯವನ್ನು ತೋರಿಸಿ ಅಲ್ವಾ. ಸೊ ಅಥವಾ ನಿಮ್ಮ ಮಾತಿನ ಚತುರತೆಯನ್ನು ತೋರಿಸಿ, ಇದರ ಮುಖಾಂತರ ಅವರು ಅಟ್ರಾಕ್ಟ್ ಆಗಿಯೇ ಆಗ್ತಾರೆ ನಿಮಗೆ. ಅದರ ಮುಖಾಂತರ ನಿಮ್ಮ ಮದುವೆ ಕೂಡ ನಡೆದು ಹೋಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ನಿಮ್ಮ ಮದುವೆಯಲ್ಲಿ ಕನ್ಯಾ ಲಗ್ನದವರು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಮದುವೆ ಜೊತೆ ಪ್ರಾಬ್ಲಮ್ ಹೇಗೆ ಬರುತ್ತೆ, ಹಣಕಾಸಿನ ವಿಚಾರದಲ್ಲಿ ತಕರಾರು ಬರುತ್ತೆ, ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಬರುತ್ತೆ, ಅಥವಾ ಕುಟುಂಬದ ವಿಚಾರದಲ್ಲಿ ಪ್ರಾಬ್ಲಮ್ ಬರ್ಬೋದು, ಅಥವಾ ನಿಮ್ಮ ಮಾತಿನ ಮುಖಾಂತರ ಪ್ರಾಬ್ಲಮ್ ಬರ್ಬೋದು ಅಲ್ವಾ. ಎಲ್ಲರಿಗೂ ಇದಿರ್ತದೆ, ಇವರಿಗೆ ಸ್ವಲ್ಪ ಜಾಸ್ತಿನೇ ಇರ್ತದೆ. ಯಾಕಂದರೆ ಇವರ ಮೂಲನೇ ಅದು. ಕೆಲವರೆಲ್ಲ ಏನು ಮಾಡಿರ್ತಾರೆ, ಹಣಕಾಸು ಇಲ್ಲ ಅಂದ್ರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ, ಕುಟುಂಬದ ಸಮಸ್ಯೆ ಇದ್ರೂ ಕೂಡ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವರೇನು ಮಾಡಿರ್ತಾರೆ, ಕುಟುಂಬದಲ್ಲಿ ಸಮಸ್ಯೆ ಆಯಿತು, ಹಣಕಾಸಿನ ಸಮಸ್ಯೆ ಆಯಿತು, ಈಗ ಹುಡುಗನಿಗೆ ಇನ್ಕಮ್ ಇಲ್ಲ ಅಥವಾ ಹುಡುಗಿಗೆ ಇನ್ಕಮ್ ಇಲ್ಲ, ಹುಡುಗಿ ಕೆಲಸ ಮಾಡ್ತಾ ಇದ್ಲು ಈಗ ಬಿಟ್ಟು ಬಿಟ್ಟಿದ್ದಾಳೆ, ಹಣಕ ನನ್ನ ಕೈ ಸೇರ್ತಾನೆ ಇಲ್ಲ, ಆಗ ಏನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ನಿಮ್ಮ ಮದುವೆ ಜೀವನದಲ್ಲಿ ಬಿರುಕು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅಂದರೆ ಮುಖ್ಯ ಕಾರಣ ಏನಿರ್ತದೆ ಅದೇ ಇರ್ತದೆ ಮುಖ್ಯ ಕಾರಣ. ಓಕೆನಾ? ಕೆಲವೊಂದು ಬಾರಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡುವ ಸಾಧ್ಯತೆಗಳು ಇದ್ದೇ ಇರ್ತವೆ, ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು. ಬಟ್ ಕನ್ಯಾ ಲಗ್ನದವರು ಯಾವತ್ತಿದ್ರು ಕೂಡ ಏನು ಮಾಡಬೇಕು, ಪ್ರಶ್ನಾರ್ಥಕ ಚಿಹ್ನೆಯನ್ನು ಕಡಿಮೆ ಮಾಡಬೇಕು. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ, ಅದು ಅಲ್ವಾ. ಸ್ವಲ್ಪ ಸೈಲೆಂಟ್ ಆಗಿರಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಇರಿಟೇಷನ್ ಜಾಸ್ತಿ ಇವರೆಲ್ಲ, ಸ್ವಲ್ಪ ಕಿರಿಕಿರಿ ಜಾಸ್ತಿನೇ ಇವರೆಲ್ಲ. ಯಾಕಂದರೆ ಪ್ರಶ್ನೆ ಇವರಿಗೆ ಎಲ್ಲದಕ್ಕೂ ಕೂಡ ಲಾಜಿಕಲ್ ಆದ ಉತ್ತರ ಬೇಕು. ಯಾಕಂದರೆ ಅಲ್ಲಿ ಆಧಿಪತ್ಯ ಬಂದು ಬುಧನಿಗಿರುವಂಥ, ಬುಧ ಲಾಜಿಕಲ್ ಪ್ಲಾನೆಟ್, ಏನೇ ಇದ್ರು ಕೂಡ ಅಲ್ವಾ, ಅವನಿಗೆ ಲಾಜಿಕ್ ಬೇಕು ಅಲ್ವಾ. ಆ ಲಾಜಿಕನ್ನು ಇಟ್ಟುಕೊಂಡೇ ಹೋಗುದವ, ಲೆಕ್ಕಾಚಾರಗಳನ್ನ ಇಟ್ಟುಕೊಂಡೇ ಹೋಗುದವ, ಅವನಲ್ಲಿ ಲೆಕ್ಕಾಚಾರ ಇದೆ, ಲೆಕ್ಕಾಚಾರ ಅದಕ್ಕೆ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟದ ರಾಶಿ ಅದು. ಹಾಗಾದರೆ ಇವರಿಗೆಲ್ಲ ಲೆಕ್ಕಾಚಾರವನ್ನು ಕೊಡಬೇಕಾಗುತ್ತೆ. ಗಂಡ ಆದರೂ ಕೂಡ ಹೆಂಡತಿಗೆ ಲೆಕ್ಕಾಚಾರ ಕೊಡಬೇಕು ಅಲ್ವಾ. ಹಣ ಯಾವುದಕ್ಕೆ ಖರ್ಚಾಯಿತು, ಏನು ಖರ್ಚಾಯಿತು, ಎಷ್ಟು ಸ್ಯಾಲ್ರಿ ಬಂತು ಅಲ್ವಾ, ಅದರಲ್ಲಿ ಏನೇನು ಕಟ್ಟಾಯಿತು, ಇದೆಲ್ಲ ಹೆಂಡತಿಗೆ ಕೊಡಬೇಕು. ಅಥವಾ ಗಂಡನಾದರೂ ಕೂಡ ಹೆಂಡತಿ ಹತ್ರ ಇದೇ ರೀತಿ ಲೆಕ್ಕ ಕೇಳ್ತಾನೆ ಅಲ್ವಾ, ನೀನು ಅಷ್ಟು ಹಣ ಕಮಾಯಿಸ್ತೀಯ, ಇಷ್ಟು ಸಂಬಳ ಬರುತ್ತೆ, ಏನು ಮಾಡ್ತೀಯ. ಸೊ ಇದೆಲ್ಲ ಏನು ಮಾಡ್ತದೆ, ನಿಮ್ಮ ಜೀವನದಲ್ಲಿ, ನಿಮ್ಮ ಮದುವೆ ಜೀವನದಲ್ಲಿ ಬಿರುಕು ಬಿಡಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಯಾವಾಗ ಇದನ್ನು ಕಂಟ್ರೋಲ್ ಮಾಡ್ತೀರಾ, ಈ ಒಂದು ಹಣಕಾಸಿನ ವಿಚಾರದಲ್ಲಿ ಚರ್ಚೆ ಮಾಡೋದನ್ನು, ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಮಾಡೋದನ್ನು ಯಾವಾಗ ಕಂಟ್ರೋಲ್ ಮಾಡ್ತೀರಾ, ಓಕೆ ಪ್ರಾಬ್ಲಮ್ ಇಲ್ಲ, ಖರ್ಚನ್ನು ಅಷ್ಟು ಮಾಡಬೇಕಾ, ಓಕೆ ನೋ ಪ್ರಾಬ್ಲಮ್, ನೀನು ಕೂಡ ಅಷ್ಟೇ, ಓಕೆನಾ, ನಾವು ಸೇವಿಂಗ್ಸ್ ಮಾಡುವ, ಇಬ್ಬರು ಒಟ್ಟಾಗಿ ಸೇವಿಂಗ್ಸ್ ಮಾಡುವ, ಏನೋ ಒಂದು ಒಳ್ಳೆಯದಾಗಲಿ, ಆ ರೀತಿಯಾಗಿ ಮನೋಭಾವನೆ ನಿಮ್ಮಲ್ಲಿ ಬಂತು ಅಂತಾದರೆ, ಅಥವಾ ನೀವೇನಾದರೂ ಹಣಕಾಸನ್ನು ಒಂದು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ, ಅಂದರೆ ನಿಮಗೆ ಒಂದು FD ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಮದುವೆ ಜೀವನದಲ್ಲಿ ಅದು ಕೂಡ ವಿಶೇಷ ರೀತಿಯಲ್ಲಿ ನಿಮಗೆ ಅದೊಂದು ಸುಖವನ್ನು ಕೊಡಬಲ್ಲದು. ಇದು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಕನ್ಯಾ ರಾಶಿಯವರು ಏನು ಮಾಡಬೇಕು, ಹಣಕಾಸಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡೋದ್ರಿಂದ ಹಣಕಾಸು ಜಮಾ ಮಾಡಿ ಇಡಬೇಕು ತಾನೇ. ಸೊ ಹಣಕಾಸನ್ನು ಜಮಾ ಮಾಡಿಡಿ, ಗಂಡ ಹೆಂಡತಿ ಇಬ್ಬರು ಕೂಡ ಹಣಕಾಸನ್ನು ಸ್ವಲ್ಪ ಜಮಾ ಮಾಡಿ FD ಮಾಡಿಡಿ ಅಂತ ಹೇಳ್ತೇನೆ. FD ಮಾಡಿಟ್ಟಾಗ ಏನಾಗುತ್ತೆ, ಮನಸ್ಸಲ್ಲಿ ಒಂದಂತ ಇರ್ತದೆ ತಾನೇ, FD ಇದೆ ಅಂತ ಅಲ್ವಾ. ನಂದು ಏನೇ ತೊಂದರೆ ಆದರೂ ಕೂಡ ನನ್ನ FD ಇದೆ ಅಲ್ವಾ, ನನ್ನ ಫಿಕ್ಸ್ಡ್ ಡಿಪಾಸಿಟ್ ಇದೆ, ನನಗೇನು ಸಮಸ್ಯೆ ಇಲ್ಲ, ಅದು ಇರ್ತದೆ ತಾನೇ. ಅದು ಇದ್ದಾಗ ನಿಮ್ಮ ಮದುವೆ ಜನ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ವೇಳೆ ಹಣಕಾಸಿನಲ್ಲಿ ಪ್ರಾಬ್ಲಮ್ ಬಂತು, ಸೊಲ್ಪ ಹೋಯ್ತು, ಮತ್ತೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಅರ್ಥ ಆಗುತ್ತೆ ನಿಮಗೆ ಈ ಕೋರ್ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಮದುವೆ ಜೀವನ ಸಮಸ್ಯೆ ಆಗುತ್ತೆ ಇದು ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಬೇಕು. ಓಕೆನಾ? ತುಂಬ ಚೆನ್ನಾಗಿರುತ್ತೆ. ಈಗ ಏನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಹಲೋ, ನಮಸ್ತೆ ಸರ್, ನನ್ನ ಹೆಸರು ಯಶೋಧ ಅಂತ. ಓಕೆ. ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನಂದು ಡೇಟ್ ಆಫ್ ಬರ್ತ್ 3/2/59. ಹಲೋ, ಹೇಳಿಮ್ಮ ಹೇಳಿಮ್ಮ. ಸರ್, ನಂಗೇನಿಲ್ಲ, ನಮ್ಮ ಈ ಅತ್ತೆ ಮನೆ ಕಡೆಯಿಂದ ಒಂದು ಸ್ವಲ್ಪ ಜಮೀನು ಬರಬೇಕಾಗಿತ್ತು ಸರ್. ಅದು ನಮ್ಮ ಹಸ್ಬೆಂಡ್ ಹೋದ್ಮೇಲೆ ನಮ್ಮಿಬ್ರು ಭಾವಂದಿರು ತುಂಬಾ ಕಿರಿಕ್ ಮಾಡ್ತಿದ್ದಾರೆ. ಅದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಹೇಗೆ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ. ಸರಿಮ್ಮ, ನಿಮ್ಮ ಹುಟ್ಟಿದ ಸಮಯ ಹೇಳಿಮ್ಮ. ನಾನು ಹುಟ್ಟಿದ ಸಮಯ 3:45 ಸರ್. AM PM ಅಮ್ಮ? ಸಾಯಂಕಾಲ PM ಸರ್. 3:45 ಹುಟ್ಟಿದಲ್ಲಿ. ಆಕ್ಚುಲಿ ಸರ್, ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ, ಬಟ್ ನಮ್ಮ ತಾಯಿಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ 3:00 ಇಂದ 5:00 ಒಳಗಡೆ ಅಂತ ಹೇಳಿದ್ರು. ಆಕ್ಚುಲಿ 3:45 ಇರ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಸರಿಮ್ಮ, ಓಕೆ, ನೋಡೋಣ. ಜ್ಯೇಷ್ಠ ನಕ್ಷತ್ರ
ವೃಶ್ಚಿಕ ರಾಶಿ. ಸರಿ ಅಮ್ಮ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ಇದು ರಾಹು ದೇಶ ನಡೀತಾ ಉಂಟು ನಿಮ್ಗೆ. ಓಕೆನಾ, ರಾಹು ರಾಹು ದೇಶ ನಡೀತಾ. ರಾಹು ದೇಶ ನಡೆಯುವಾಗ ಏನಪ್ಪ ಆಗುತ್ತೆ, ನಾನು ಹೇಳ್ತೇನೆ ಅಮ್ಮ ನಿಮ್ಗೆ ಏನಾಗುತ್ತೆ. ಈಗ ಪ್ರಾಪರ್ಟಿ ವಿಚಾರ, ನಿಮ್ಗೆ ಎಲ್ಲೋ ಒಂದ್ ಕಡೆ ಪ್ರಾಪರ್ಟಿ ಬೇರೆ, ಗಂಡನ ಮನೆ ಪ್ರಾಪರ್ಟಿ ಅಲ್ವಾ ಅಮ್ಮ? ಹೌದು ಸರ್, ಅವರು ತುಂಬಾ ಕಿರಿಕ್ ಮಾಡ್ತಿದ್ದಾರೆ, ಅವರಿಬ್ರು ಅಣ್ಣಂದಿರು ನನಗೆ ಕೊಡಲ್ಲ ಅಂತಿದ್ದಾರೆ. ಸರಿ ನೋಡೋಣ. ನೋಡಿ, 62 ರನ್ನಿಂಗ್ ಆಗ್ತಾ ಉಂಟು, ಅದರಲ್ಲೂ ರಾಹುವಿನಲ್ಲಿ ಗುರು ಭುಕ್ತಿ ಮುಗಿದು ಇನ್ನು ಶನಿ ಭುಕ್ತಿ ಸ್ಟಾರ್ಟ್ ಆಗಿದೆ. ಏನೋ 62 ರನ್ನಿಂಗ್ ಆದಾಗ ಪ್ರಾಪರ್ಟಿ ವಿಚಾರದಲ್ಲಿ ಪ್ರೊಸೀಡ್ ಆಗುತ್ತಾ ಅಂತ ನೋಡ್ತೀನಮ್ಮ. ಪ್ರಾಪರ್ಟಿ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಮ್ಮ, ಬಟ್ ತುಂಬಾ ತೀರ ಪ್ರಯತ್ನ ಬೇಕಂತ ಉಂಟು. ಯಾಕಂದ್ರೆ ರಾಹು ಇರುವುದರಿಂದ ಎಲ್ಲೋ ಒಂದ್ ಕಡೆ ಜಗಳ ಮಾಡಿ ಬರ್ಬೇಕಂತ ಉಂಟು, ಆನಂತರ ಕೋರ್ಟ್ ಕಚೇರಿ ಮಾಡಿ ಬರ್ಬೇಕಂತ ಉಂಟು, ತುಂಬಾ ಸ್ಟ್ರಗಲ್ ಮಾಡಿ ಬರ್ಬೇಕಂತ ಉಂಟು. ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರ್ತದೆ, ಏನಂದ್ರೆ ರಾಹು ಇರುವುದು ಕನ್ಯಾ ರಾಶಿಯಲ್ಲಿ, ಪ್ರಶ್ನೆ ಬಂದೇ ಬರ್ತದೆ ಅವ್ರಿಗೆ ಯಾಕೆ ಕೊಡ್ಬೇಕು, ಅವ್ರಿಗೆ ಅಷ್ಟು ಯಾಕೆ ಕೊಡ್ಬೇಕು, ಅವ್ರಿಗೆ ಇಷ್ಟು ಯಾಕೆ ಕೊಡ್ಬೇಕು. ಕಡೆಮ್ಮ ಖಂಡಿತಮ್ಮ, ಯಾಕಂದ್ರೆ ಕನ್ಯಾ ರಾಶಿ ರಾಹು ಅದನ್ನೇ ಕ್ರಿಯೇಟ್ ಮಾಡ್ತಾನೆ. ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕು, ರಾಹುವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ರಾಹುವನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು, ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ತೆಗೆಯುವಂತ ಕೆಲಸವನ್ನ ಮಾಡಿಮ್ಮ, ಇದು ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡಬಲ್ಲದು. ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ, ಬೆಳಗಿನ ಹೊತ್ತು ಸ್ವಲ್ಪ ಮೆಡಿಟೇಷನ್ ಮಾಡಿಮ್ಮ, ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಕೂಡ ಮೆಡಿಟೇಷನ್ ಮಾಡಿ. ಅದರ ಜೊತೆಗೆ ಇದರ ಬಗ್ಗೆ ತುಂಬಾ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡಮ್ಮ. ನೀವು ಹೇಗಿರ್ಬೇಕಂದ್ರೆ ಡೌನ್ ಟು ಗ್ರೌಂಡೆಡ್. ಗ್ರೌಂಡೆಡ್ ಅಂದ್ರೆ ನೀವು ತುಂಬಾನೇ ಸರಳ ರೀತಿಯಲ್ಲಿ ಇರಬೇಕು, ತುಂಬಾನೇ ನೀವೇ ನೋಡಬೇಕು, ಶಾಂತ ರೀತಿಯಲ್ಲಿ ವರ್ತನೆ ಮಾಡ್ಬೇಕಮ್ಮ. ಎಷ್ಟು ಶಾಂತ ರೀತಿಯಲ್ಲಿ ವರ್ತನೆ ಮಾಡ್ತೀರಾ, ಅಷ್ಟು ಪ್ರಾಪರ್ಟಿ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಮ್ಮ. ಅರ್ಥ ಆಯ್ತಾ? ಉದ್ದಿನ ಬೇಳೆ ಅಲ್ಲಮ್ಮ, ಉದ್ದು. ಓಕೆ, ಉದ್ದಿನ ಉದ್ದಮ್ಮ, ಕಪ್ಪು ಉದ್ದು, ಇಡೀ ಉದ್ದು. ಓಕೆನಾ? ನೋಡಿಮ್ಮ, ಸಂಜೆ 7 ಗಂಟೆ ಹೊತ್ತಿಗೆ ಒಂದು ಹಿಡಿ ಉದ್ದಿನಿಂದ ನಿಮ್ಗೆ, ನೀವು ಯಾರ ಹತ್ರ ಮನೆಯಲ್ಲಿ ಇದ್ದವ್ರ ಹತ್ರ ಹೇಳಿ, ನಿಮ್ಮ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಕಪ್ಪು ಉದ್ದಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡ್ಬೇಕಮ್ಮ. ಇದನ್ನ 41 ದಿನ ಮಾಡ್ಕೊಳ್ಬೇಕಮ್ಮ. ಹೊರಗೆ ಅಂದ್ರೆ ಯಾರು ಕಾಲಿಡದ ಜಾಗದಲ್ಲಿ ಬಿಸಾಡ್ಬೇಕು, ಅಥವಾ ದನ ಇದ್ರೆ ದನಕ್ಕೆ ತಿನ್ನಿಸಬಹುದು ನೀವು, ಅಥವಾ ಹಕ್ಕಿಗಳಿದ್ರೆ ಹಕ್ಕಿಗಳಿಗೆ ಹಾಕ್ಬೋದಮ್ಮ. ಇದು ಅತ್ಯುತ್ತಮ ರೀತಿ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಮ್ಮ. ಇದರಿಂದ ಏನಾಗುತ್ತೆ ನೋಡಿ, ಇದರಿಂದ 2 ನೆಗೆಟಿವ್ ಬರುತ್ತೆ ನಿಮ್ಗೆ. ಯಾವಾಗ ನೀವು ಈ ರೀತಿ ಮಾಡಿದಾಗ ನಿಮ್ಮ ಮನೆ, ನೀವು ಎಲ್ಲಿ ಮನೆಯಲ್ಲಿ ಇರ್ತಾರೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ. ಅರ್ಥ ಆಯ್ತಾ? ಯಾವ ಮನೆಯಲ್ಲಿ ನೀವು ಇರ್ತೀರಾ ಅಲ್ಲಿ ಕೂಡ ಆರೋಗ್ಯದ ಸಮಸ್ಯೆ. ಸುಮ್ಮನೆ ಓಂ ನಮಃ ಶಿವಾಯ ಅಂದ್ಕೊಂಡು ಕೂತ್ರೆ ಸಾಕಾ ಸರ್? ಏನ್ ಬೇಕಾಗಿಲ್ಲ, ಸುಮ್ಮನೆ ಕೂತ್ರೇನೆ ಸಾಕು. ಯಾವುದೇ ಮಂತ್ರ ಜಪದ ಅಗತ್ಯ ಇಲ್ಲ. ಬೇಕಾದ್ರೆ ಗಣಪತಿಯ ಮಂತ್ರವನ್ನು ಜಪ ಮಾಡ್ಬೋದು, ಓಂ ಗಂ ಗಣಪತಯ ನಮಃ, ಆ ಮಂತ್ರ ಜಪ ಮಾಡುದು. ಯಾಕಂದ್ರೆ ನೀವು ಆದಷ್ಟು ಶಾಂತ ರೀತಿಗೆ ಬರ್ಬೇಕಮ್ಮ, ತುಂಬಾ ಸ್ಟೇಬಲ್ಗೆ ಬರ್ಬೇಕು ನೀವು, ತುಂಬಾ ಸ್ಟೇಬಿಲಿಟಿ ಬರ್ಬೇಕು ನಿಮ್ಮ ಹತ್ರ. ಆ ಸ್ಟೇಬಿಲಿಟಿ ಮತ್ತೆ ನಿಮ್ಮ ಮಾತಿನಲ್ಲಿ ಒಂದು ತೂಕವನ್ನು ತಂದುಕೊಂಡಾಗ ನಿಮ್ಮ ಆ ಒಂದು ಪ್ರಾಪರ್ಟಿ ಪ್ರಾಬ್ಲಮ್ ಏನು ಮತ್ತೆ ಸಾಲ್ವ್ ಆಗುತ್ತೆ ನಿಮ್ಗೆ. ಓಕೆನಾ? ಸರಿ, ಓಕೆ, ಒಳ್ಳೇದಾಗ್ಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬಾ ತುಂಬಾ ಧನ್ಯವಾದಗಳು ತಮಗೆ. ಓಕೆನಾ? ರೈಟ್. ಸೊ ಕನ್ಯಾ ಲಗ್ನದವರ ಬಗ್ಗೆ ಗೊತ್ತಾಯ್ತು ನಿಮಗೆ. ಹಾಗಾದ್ರೆ ಕನ್ಯಾ ಲಗ್ನದವರ ಮದುವೆ ಜೀವನ ಚೆನ್ನಾಗಿರ್ಬೇಕು. ಒಂದೇ ಒಂದು ಪರಿಹಾರಪ್ಪ, ಹಣಕಾಸನ್ನ FD ಮಾಡಿ. ಓಕೆನಾ? ರೈಟ್. ಬೇರೇನು ಬೇಕಾಗಿಲ್ಲ, ಹಣಕಾಸನ್ನ FD ಮಾಡಿ ಇಟ್ಟುಕೊಳ್ಳಿ. ಇಬ್ಬರು ಕೂಡ ತುಂಬಾ ಚೆನ್ನಾಗಿರ್ತದೆ. ಅಥವಾ ತಿಂಗಳು ತಿಂಗಳು ಹಣಕಾಸನ್ನ FD ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ ಅದನ್ನ ಒಂದು ಸೇವಿಂಗ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮದುವೆ ಜೀವನ ತುಂಬಾ ಚೆನ್ನಾಗಿ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈಗ ಯಾರಿಗೆಲ್ಲ ಮದುವೆ ಆಗಿಲ್ಲ, ಇನ್ನೂ ಸಮಸ್ಯೆ ಉಂಟಂತಂದ್ರೆ, ಕಡಲೆಕಾಳಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅತ್ಯುತ್ತಮವಾದ ಪರಿಹಾರ. ಏನ್ ಮಾಡ್ಬೇಕು, ಬೆಳಗಿನ ಹೊತ್ತು ಕಡಲೆಕಾಳು ಒಂದು ಹಿಡಿ ಕಡಲೆಕಾಳು ನೆಟ್ಕೊಂಡು 7 ಸುತ್ತು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಕಡಲೆಗಳಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡ್ಬೇಕು, ಅಥವಾ ದೂರ ಬಿಸಾಡ್ಬೇಕು, ಅಥವಾ ದನಗಳಿಗೆ ಕೊಡಿ, ಅಥವಾ ಹಕ್ಕಿಗಳಿಗೆ ಹಾಕಿ, ಯಾರು ಕಾಲು ಹಾಕದಂತ ಜಾಗದಲ್ಲಿ ಬಿಸಾಡಿ, ಅಥವಾ ನೀರಲ್ಲಿ ಬಿಟ್ಬಿಡಿ. ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಆಗುತ್ತೆ. ಯಾರಿಗೆ? ನಮ್ಮ ಒಂದು ಕನ್ಯಾ ಲಗ್ನದವರಿಗೆ. ಅರ್ಥ ಆಯ್ತಾ ನಿಮಗೆ? ತುಂಬಾ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತಪ್ಪ, ಮಾಡಿ ನೋಡಿ, ಗೆದ್ದೇ ಗೆಲ್ತೀರಾ. ರೈಟ್. ಇನ್ನು ಬಂದ ಮೇಡಮ್ ತುಲಾ ಲಗ್ನಕ್ಕೆ ಸಂಬಂಧಪಟ್ಟ ತುಲಾ ಲಗ್ನ, ಇದೊಂದು ವಿಶೇಷ ರೀತಿಯ ಜಾತಕ ತುಲಾ ಲಗ್ನ. ತುಲಾ ಲಗ್ನ ವಿಶೇಷ ರೀತಿಯಲ್ಲಿ ಆಕ್ಚುಲಿ ಕೂಲ್ ಇವರೆಲ್ಲ ಅಲ್ವಾ, ತುಂಬಾನೇ ಕೂಲ್ ಆಗಿರೋ. ಈಗ ಕನ್ಯಾ ಲಗ್ನ ಪ್ರಶ್ನಾರ್ಥಕ ಚಿಹ್ನೆ, ಯಾವತ್ತಿದ್ರು ಕೂಡ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಇವರು ಹಾಗಲ್ಲ, ತುಂಬಾ ಕೂಲ್ ಆಗಿರ್ತಾರೆ, ಯಾರ ಬಗ್ಗೆ ಕೂಡ ತುಂಬಾ ಕೇಳಲಿಕ್ಕೆ ಹೋಗುದಿಲ್ಲ, ಮಾತಾಡಿ ಏನೇ ಇದ್ರು ಕೂಡ. ಬಟ್ ಮದುವೆ ಜೀವನ ಅಂತ ಬಂದಾಗ, ಮದುವೆ ವಿಷಯ ಅಂತ ಬಂದಾಗ, ಇವ್ರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅವರನ್ನೇ ಮದುವೆ ಆಗ್ತಾರೆ ಇವ್ರು. ಓಕೆನಾ? ಇವ್ರು ಕೂಡ ಏನ್ ಮಾಡ್ತಾರೆ, ಇವರು ತುಂಬಾ ಪರ್ಸನಾಲಿಟಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ ಅಲ್ವಾ. ನೋಡೋಕೆ ಹೇಗಿದ್ದಾರೆ, ಚಂದ ಇದ್ದಾರೆ, ಫಿಗರ್ ಹೇಗಿದೆ, ಅದಕ್ಕೇನೆ ಇಂಪಾರ್ಟೆನ್ಸ್ ತುಂಬಾನೇ ಕೊಡ್ತಾರೆ ಇವರು ಅಲ್ವಾ. ಆರೋಗ್ಯ ಹೇಗಿದೆ, ಅದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ. ಆರೋಗ್ಯವಂತನಾಗಿರ್ಬೇಕು, ಪರ್ಸನಾಲಿಟಿ ತುಂಬ ಚೆನ್ನಾಗಿರ್ಬೇಕು ಅಲ್ವಾ. ಪರ್ಸನಾಲಿಟಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಪಿಯರೆನ್ಸ್ ತುಂಬ ಚೆನ್ನಾಗಿರ್ಬೇಕು, ನೋಟ ತುಂಬ ಚೆನ್ನಾಗಿರ್ಬೇಕು, ಒಳ್ಳೆ ಡ್ರೆಸ್ ಅನ್ನ ಧರಿಸಬೇಕು. ಅಂಥವರಿಗೆ ಇವ್ರು ಏನು ಮಾಡಿರ್ತಾರೆ, ಸ್ವಲ್ಪ ಇಂಪಾರ್ಟೆಂಟ್ ಜಾಸ್ತಿ ಕೊಟ್ಟಿರ್ತಾರೆ, ಅವರನ್ನೇ ಮದುವೆ ಆಗ್ತಾರೆ ಕೂಡ. ಅದರ ಜೊತೆಗೆ ಯಾರೆಲ್ಲ ಸಮಾಜ ಸೇವೆ ಮಾಡ್ತಾರೆ, ಸಮಾಜ ಸೇವೆ ಅಲ್ವಾ, ಯಾರೇ ಆದರೂ ಕೂಡ ಸಮಾಜ ಸೇವೆ ಯಾರು ಮಾಡ್ತಾರೆ ಅವ್ರ ಜೊತೆಗೆ, ಸೋಷಿಯಲ್ ಕನೆಕ್ಷನ್ ಯಾರಿಗೆ ಜಾಸ್ತಿ ಉಂಟು ಅವ್ರ ಜೊತೆಗೆ, ಅದು ಯಾರು ಬೇಕಾದರೂ ಕೂಡ ನಿಮ್ಮ ರಾಜಕಾರಣಿಗಳಿರ್ಬೋದು ಅಥವಾ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದವರು ಇರ್ಬೋದು, ಸೊ ಅವ್ರ ಜೊತೆಗೆಲ್ಲ ಮದುವೆ ಆಗಲಿಕ್ಕೆ ಇವ್ರು ಏನು ಮಾಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ಕೂಡ ಸೋಷಿಯಲ್ ಕನೆಕ್ಷನ್ನಲ್ಲಿ ಯಾರು ನಿರಂತರವಾಗಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಅಲ್ವಾ, ಸೋಷಿಯಲ್ ಕನೆಕ್ಷನ್ ತುಂಬ ಯಾರು ನಿರಂತರವಾಗಿರ್ತಾರೆ ಅವ್ರ ಜೊತೆಗೆ ಮದುವೆ ಆಗಲಿಕ್ಕೆ ಇವರು ಇಷ್ಟಪಡ್ತಾರೆ. ಅಂದರೆ ಅವ್ರ ಜೊತೆಗೆ ಇವರು ಸೇರಿಕೊಂಡು ಒಂದು ಹೆಸರು ಮಾಡಬೇಕಂತ
ಒಂದು ಇಚ್ಛೆಯನ್ನು ಇವರು ಹೊಂದತಕ್ಕಂಥವರಾಗಿರ್ತಾರೆ. ಇವರ ಮದುವೆಯನ್ನು ಸೂರ್ಯ ಡಿಸೈಡ್ ಮಾಡ್ತಾನೆ. ಸೂರ್ಯ ನಿಮ್ಮ ಮದುವೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ, ಸೂರ್ಯ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ತುಲಾಲಗ್ನದವರ ಮದುವೆ ಪರವಾಗಿಲ್ಲ, ಸೂರ್ಯ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ತುಲಾಲಗ್ನದವರ ಮದುವೆ ಹೋಯ್ತು ಮತ್ತೆ ಗೋತ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಅಲ್ವಾ. ರೈಟಾ ಗೊತ್ತಾಗುತ್ತೆ ನಿಮಗೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡ್ಬೋಣ. ಹಲೋ ಹಲೋ ನಮಸ್ತೆ. ಹಾ ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರೆ ಮೇಲಿಂದ? ನನ್ನ ಹೆಸರು ಅಕ್ಷತ ಅಂತ ಹೇಳಿ. ಓಕೆ. ನಂದು ಹುಟ್ಟಿದ ದಿನಾಂಕ 8 ನವೆಂಬರ್ 1984 ಗುರುವಾರ. ಸಮಯ 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 ಹೇಳಿಮ್ಮ. ಸಮಯ ಹುಟ್ಟಿದ ಸಮಯ 10:42 AM. ಹುಟ್ಟಿದಲ್ಲಿಮ್ಮ ಅಮ್ಮ ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿತಾಯಿ ದಯವಿಟ್ಟು. ಆಯ್ತಾ? ಅಲ್ಲಿ ಟಿವಿ ಗಿವಿ ಯಾವ್ದು ನೋಡ್ಬೇಕಂತಿಲ್ಲ ಈಗ ಸದ್ಯದ ಮಟ್ಟಿಗೆ. ಮತ್ತೆ ನೋಡಿ, ಈಗ ನಾನೇನ್ ಹೇಳ್ತೇನೆ ಅದಕ್ಕೆ ಅದಕ್ಕೆ ನನ್ಗಂತ ಏನ್ ಮಾತಾಡ್ಬೇಕು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಭರಣಿ ನಕ್ಷತ್ರ ಮೇಷರಾಶಿನಮ್ಮ? ಹೌದು, ಭರಣಿ ನಕ್ಷತ್ರ ಮೇಷರಾಶಿ. ಓಕೆ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನೀವೇ. ನನ್ನದೇ ಮುಂದಿನ ಲೈಫ್ ಆಗಿದೆ, ಮತ್ತೆ ಅದೇ ಈಗ ಕುಜ ದಶೆ ನಡೀತಾ ಉಂಟು, ಏನಾದ್ರೆ ಪ್ರಾಬ್ಲಮ್ ಉಂಟಾ ಹಾಗೆ ಕೇಳುವ ಅಂತ ಹೇಳಿ. ಆಯ್ತಮ್ಮ, ಕುಜದೇಶದಲ್ಲಿ ಏನಾಗುತ್ತೆ ಅದನ್ನ ಹೇಳಿಕೊಡ್ತೇನೆ. ಕುಜದೇಶ ಓಕೆ, ನೀವು ಹೇಳಿದ್ರೆ ಪ್ರಾಬ್ಲಮ್ ಉಂಟು ಅಂತ ಅಲ್ವಾ, ನಿಮಗೆ ಮೊದಲೇ ಹೆದರಿಕೆ ಉಂಟು ಕುಜದೇಶ ನಡೆಯುವಾಗ ಏನಪ್ಪ ಆಗುತ್ತೆ ಅಂತ. ರೈಟ್ ತಾನೆ? ಸೊ ಕುಜದೇಶ ನಡೆಯುವಾಗ ಏನಾಗುತ್ತೆ, ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ. ಅರ್ಥ ಆಗುತ್ತಾ? ಹೆಲ್ತ್, ಆರೋಗ್ಯ, ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟಮ್ಮ. ನಿಮಗೆ ಏನಾದರೂ ಮಕ್ಕಳಿದ್ರೆ ಏನಾದರೂ ಒಂದು ಮಕ್ಕಳ ಮುಖಾಂತರ ಪ್ರಾಪರ್ಟಿ ಮಾಡುವಂತ ಒಂದು ಯೋಗ ಇದೆಯಮ್ಮ ಕುಜದೇಶದಲ್ಲಿ, ಅದೊಂದು ಬಂದೇ ಬರ್ತದಮ್ಮ. ಸೊ ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ, ಪರವಾಗಿಲ್ಲ. ಬಟ್ ಕುಜ ಏನ್ ಮಾಡಿದ್ದೇನೆ, ಕುಜ ನಿಮಗೆ ಎಲ್ಲಿದ್ದಾನೆ ಎರಡನೇ ಮನೆಯಲ್ಲಿ ಉಚ್ಚನಾಗಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ನಿಮ್ಮ ಮಾತುಗಾರಿಕೆ ಏನುಂಟಮ್ಮ ತುಂಬಾ ಖಡಕ್ ಆಗಿರ್ತದೆ, ತುಂಬಾ ಸ್ಟ್ರಾಂಗ್ ಆಗಿರ್ತದೆ, ಹಾರ್ಮ್ ಉಂಟು ಮಾಡುವಂತಿರ್ತದೆ. ಸೊ ಅದು ಮಾಡಬಾರ್ದಮ್ಮ, ಸ್ವಲ್ಪ ಕೂಲ್ ಆಗಿರ್ಬೇಕು, ಸ್ವಲ್ಪ ತಣ್ಣಾಗಿರ್ಬೇಕು. ಯಾರಿಗಾದ್ರೂ ಶಾಂತಿಯನ್ನು ಪ್ರೊವೈಡ್ ಮಾಡಬೇಕು, ಯಾರಿಗಾದ್ರೂ ಶಾಂತಿಯ ಮಾತುಕತೆಯನ್ನು ಆಡಬೇಕು. ಅದು ಬಿಟ್ಟು ಫೈಟಿಂಗ್ನ ಮಾತುಕತೆ ಆಡಿದರೆ ಈ ಜಾತಕ ಕೆಲಸ ಮಾಡುವುದಿಲ್ಲ. ಶಾಂತಿಯ ಮಾತುಕತೆ ಆಡಿದರೆ ಈ ಜಾತಕ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಜೊತೆಗೆ ಕುಜದಶ ಏನುಂಟಮ್ಮ ಅದು ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ನೆನ್ಪಿಟ್ಕೊಳ್ಬೇಕು, ಈ ಜಾತಕದಲ್ಲಿ ಈಗ ಕುಜನಲ್ಲಿ ಕೇತು ಭುಕ್ತಿ ನಡೀತಂಟು 36 ರನ್ನಿಂಗ್ ಆಗ್ತಾ ಉಂಟು. ನಿಮಗೆ ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟಮ್ಮ. ಅದು ಕೂಡ ಉಸಿರಾಟಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಬರುವ ಸಾಧ್ಯತೆಗಳು ನಿಮಗೆ ತುಂಬ ಜಾಸ್ತಿ. ಅರ್ಥ ಆಯ್ತಾ? ಇಷ್ಟು ಮಾಡ್ಕೊಳ್ಳಿ, ಬೇರೆ ಏನ್ ಸಮಸ್ಯೆ ಇಲ್ಲ, ಎಲ್ಲ ಸರಿ. ಗುರುಜಿ ಹೇಳಿ, ನನ್ನ ಅದೇ ನನ್ನ ಹಸ್ಬೆಂಡ್ ಮೆಡಿಕಲ್ ಇಡಬೇಕಂತ ಹೇಳಿದ್ದಾರೆ. ಒಳ್ಳೆದಾಗಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕರೆ ಕಟ್ ಆಗಿದೆ, ಓಕೆನಾ? ರೈಟ್. ಸೊ ವಿಶೇಷವಾಗಿ ನಾನು ಹೇಳಿದಿಷ್ಟು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ ನಿಮಗೆ, ಓಕೆನಾ? ತುಲಾಲಗ್ನದವರು ವಿಶೇಷ ರೀತಿಯಲ್ಲಿ ಅಲ್ವಾ, ಸೋಷಲ್ ಕನೆಕ್ಷನ್ನಲ್ಲಿ ಯಾರೆಲ್ಲ ತುಂಬ ಫೇಮಸ್ ವ್ಯಕ್ತಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಚಿತ್ರನಟರಿದ್ದಾರೆ, ಟಿವಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ಆ್ಯಂಕರಿಂಗ್ ಇರ್ತಾರೆ, ಯಾರು ಅಂತೂ ಒಂದು ಸೋಷಿಯಲ್ ಕನೆಕ್ಷನ್ ಇಲ್ಲವರನ್ನು ಇವರು ತುಂಬಾ ಇಷ್ಟಪಡ್ತಾರೆ. ಪರ್ಸನಾಲಿಟಿಗೆ ತುಂಬಾ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅಲ್ವಾ. ಪರ್ಸನಾಲಿಟಿ ಹೇಗಿರಬೇಕು, ಅವ್ರು ಹಾಗಿರಬೇಕು, ನೋಡ್ಲಿಕ್ಕೆ ಹೀಗಿರಬೇಕು, ಅದಕ್ಕೆ ಇದು ಅಲ್ವಾ, ಆರೋಗ್ಯ ಚೆನ್ನಾಗಿರ್ಬೇಕು, ಆರೋಗ್ಯಕ್ಕೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ರೈಟಾ? ಸೊ ಅಂಥವರನ್ನು ಇವರು ಮದುವೆ ಆಗ್ತಾರೆ. ಅದು ಹೆಣ್ಣಾದರೂ ಅಷ್ಟೇ, ಗಂಡಾದರೂ ಅಷ್ಟೇ. ಅರ್ಥ ಆಗುತ್ತೆ ನಿಮಗೆ? ಹೆಣ್ಣಾದರೂ ಅಷ್ಟೇ, ಗಂಡಾದರೂ ಅಷ್ಟೇ. ಸೊ ಅದಕ್ಕೇನೆ ಇಂಪಾರ್ಟೆನ್ಸ್ ಕೊಟ್ಟು ಇವರು ತುಂಬ ಮದುವೆ ಅಂತೂ ಆಗಿ ಆಗ್ತಾರೆ. ಬಟ್ ಮದುವೆ ಜೀವನವನ್ನು ಡಿಸೈಡ್ ಯಾರು ಮಾಡ್ತಾರೆ? ಸೂರ್ಯ ಡಿಸೈಡ್ ಮಾಡ್ತಾನೆ ಅಲ್ವಾ. ಹಾಗಾದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ? ಸೊ ಡಿಸೈಡ್ ಮಾಡ್ಬೇಕು, ಸೂರ್ಯ ಎಲ್ಲಿದ್ದಾನೆ? ಸೊ ಸೂರ್ಯ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ಪರವಾಗಿಲ್ಲ. ತ್ರಿಕೋನದಲ್ಲಿ ಎಲ್ಲೋ ಒಂದ್ಕಡೆ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಓಕೆ, ನೋ ಪ್ರಾಬ್ಲಮ್ ಅಂತ ಆದರೆ ಖಂಡಿತ ಮದುವೆ ಜೀವನ ಚೆನ್ನಾಗಿರ್ಬೋದು ನಿಮಗೆ. ಸೂರ್ಯನಿಗೆ ಯಾವುದು ಅಡೆತಡೆ ಇಲ್ಲ, ಅಥವಾ ಸೂರ್ಯ ಗುರುವಿನ ದೃಷ್ಟಿಗೆ ಒಳಗಾಗ್ಬಿಟ್ಟಿದ್ದಾನೆ, ಓಕೆ, ನೋ ಪ್ರಾಬ್ಲಮ್, ನಿಮ್ಮ ಮದುವೆ ತುಂಬ ಚೆನ್ನಾಗಿರ್ತದೆ ಅನ್ನತ ಕೆಲವೊಮ್ಮೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ಮದುವೆಯನ್ನು ನೀವೇ ಖುದ್ದು ಡಿಸೈಡ್ ಮಾಡ್ತೀರಾ, ಬೇರೆಯವರ ಮಾತನ್ನು ಕೇಳುವುದಿಲ್ಲ ಅಲ್ವಾ. ಮದುವೆ ನಾನು ಮದುವೆ ಆಗುದಪ್ಪ, ನನಗೆ ಗೊತ್ತಿದೆ ಯಾರನ್ನ ಮದುವೆ ಆಗಬೇಕಂತ, ಸೊ ನಾನು ಮದುವೆ ಆಗ್ತೀನಿ. ಆ ರೀತಿಯಾಗಿ ನಿಮ್ಮ ಮಾತುಕತೆ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ರೈಟಾ? ಗೊತ್ತಾಯ್ತಾ? ಇನ್ನು ತುಲಾರಾಶಿಯಲ್ಲಿ ನಿಮ್ಮ ಒಂದು ತುಲಾಲಗ್ನಕ್ಕೆ ಸಂಬಂಧಪಟ್ಟಿದೆ, ಲಗ್ನದಲ್ಲಿ ಯಾವ್ಯಾವ ಪ್ಲಾನೆಟ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದು ಇನ್ಫ್ಲುಯೆನ್ಸ್ ಕೊಟ್ಟೇ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ತುಲಾರಾಶಿ ಅಂದರೆ ನಿಮ್ಮ ಲಗ್ನದಲ್ಲಿ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟ ತಂದೆ ತಾಯಿ ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ ಹೆಲ್ಪ್ ಮಾಡ್ತಾರೆ. ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟ ತಂದೆ ಹೆಲ್ಪ್ ಮಾಡಬೇಕು, ಅಥವಾ ತಂದೆಯ ಮಾತನ್ನು ಕೇಳಬೇಕು ನೀವು. ಕುಜ ಬಂದು ಸೇರ್ಕೊಂಡ್ಬಿಟ್ಟ ಒಡ ಹುಟ್ಟಿದವರ ಮಾತನ್ನು ಕೇಳಬೇಕಾಗುತ್ತೆ ನೀವು. ಅದೇ ಬುಧ ಬಂದು ಸೇರ್ಕೊಂಡ್ಬಿಟ್ಟ ಬುಧ ಬಂದು ಸೇರ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಒಂದು ನಿಮ್ಮ ಒಡ ಹುಟ್ಟಿದವರು ಬರ್ತಾರೆ, ಅದರ ಜೊತೆಗೆ ತಾಯಿಯ ಸಂಬಂಧಿಗಳು ಯಾರು ಇರ್ತಾರೆ ಅವರ ಮಾತನ್ನು ಕೇಳಬೇಕಾಗುತ್ತೆ ನೀವು. ರೈಟಾ? ಸೊ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ನಾರ್ಮಲ್ ಆಗಿ ಹೇಳಿರುವಂಥದ್ದು, ಇನ್ನು ಅಲ್ಲಿ ಯಾರು ಬಂದು ಸೇರ್ಕೊಂಡಿದ್ದಾರೆ ಲಗ್ನದಲ್ಲಿ ಅದಕ್ಕೆ ಸಂಬಂಧಪಟ್ಟು ಅವರ ಮಾತನ್ನು ನೀವು ಫಾಲೋ ಮಾಡಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು ಅಂತೇಳಿ, ಓಕೆನಾ? ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ನಾನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾನು ಸರೋಜಾ ವಾಸಿನಿ. ಇದು ನನ್ನ ಮಗಳ ವಿಷಯದಲ್ಲಿ ಕೇಳಲಿಕ್ಕಿತ್ತು. ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಜೆನಿಫರ್ ವಾಸ್. ಜೆನಿಫರ್ ಸುಧಾ ವಾಸ್. 12/3/1992. ಸಮಯ ಹೇಳಿಮ್ಮ. ಗುರುವಾರ ಬೆಳಿಗ್ಗೆ 5:45 AM. ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ ತಾಯಿ, ಸರಿನಾ?
ಮೃಗಶಿರ ನಕ್ಷತ್ರ ವೃಷಭ ರಾಶಿ ಜಾತಕಮ್ಮ ಏನ್ ಪ್ರಶ್ನೆ ಮಾಡ್ಬೇಕಮ್ಮ ಮಾಡಿ ತಾಯಿ? ಅವರ ಮದುವೆ ವಿಷಯದಲ್ಲಿ. ಸರಿ, ಓಕೆ, ಹೇಳಿಬಿಡ್ತೇನೆ. ಮದುವೆ ಆಗುತ್ತೆ ಅಲ್ಲೋ ಅಂತ ಇವ್ರಿಗೆ ಯಾವಾಗ ಮದುವೆ ಆಗುತ್ತೆ ಅದನ್ನ ಹೇಳಿಕೊಡ್ತೇನೆ ನಿಮಗೆ. ನೋಡಿ, ಅವ್ರಿಗೆ 29 ರನ್ನಿಂಗ್ ಆಗ್ತಾವೆ, ನೀನು 29 ಅಲ್ಲಿ ಮ್ಯಾರೇಜ್ ಆಗುತ್ತೆ, ಜಸ್ಟ್ ಹೇಳಿಕೊಡ್ತೇನೆ. 29 ಅಲ್ಲಿ ಮ್ಯಾರೇಜ್ ಆಗುದಿಲ್ಲಮ್ಮ ಅವ್ರಿಗೆ. 29 ಅಲ್ಲಿ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಪ್ರಯತ್ನ ಮಾಡ್ಬೋದಷ್ಟೇ, ಪ್ರಯತ್ನ ಮುಂದುವರಿತದೆ, ಬಟ್ ಮ್ಯಾರೇಜ್ ಅಂತೂ ಖಂಡಿತ ಆಗುದಿಲ್ಲಮ್ಮ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. 30 ಬಂದಾಗ 30 ಬರಬೇಕು, 30 ಬಂದಾಗ ಎಕ್ಸಾಕ್ಟ್ ಆಗಿ ಮ್ಯಾರೇಜ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಸೊ ಅದು ಕೂಡ ಇದರಲ್ಲಿ ನೆನ್ಪಿಟ್ಕೊಳ್ಬೇಕು. ಅವ್ರು ಏನ್ ಮಾಡ್ತಾರೆ, ಇಷ್ಟಪಟ್ಟ ಹುಡುಗರ ಜೊತೆಗೆ ಮ್ಯಾರೇಜ್ ಆಗುವಂತ ಯೋಗವಾಗಿ ಈ ಜಾತಕದಲ್ಲಿ ಉಂಟಮ್ಮ. ಗೊತ್ತಿಲ್ಲ ಅವ್ರು ಯಾವಾಗ ಇಷ್ಟಪಡ್ತಾರೆ ಅಂತ. ಸೊ ಅವ್ರ ಹತ್ರ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತಮ್ಮ. ಬಟ್ 30 ಬರಬೇಕು. 2021 ಮಾರ್ಚ್ ಇಂದ 2022 ಮಾರ್ಚ್ ಒಳಗಡೆ ಮ್ಯಾರೇಜ್ ಆಗುತ್ತಮ್ಮ ಇವ್ರಿಗೆ. ತುಂಬಾ ಚೆನ್ನಾಗಿರ್ತಾರೆ. ಓಕೆನಾ? ಒಳ್ಳೆದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬಾ ತುಂಬಾ ಧನ್ಯವಾದಗಳು. ಓಕೆ, ರೈಟ್, ಬಂದ ಮೇಡಮ್. ಸೊ ತುಲಾ ಲಗ್ನಕ್ಕೆ ಸಂಬಂಧ, ರೈಟ್, ಗೊತ್ತಾ ಇದೆ ನಿಮಗೆ ತುಲಾ ಲಗ್ನದ ಅವರ ಒಂದು ನೇಚರ್ ಹೇಗಿರ್ತದೆ ಅಲ್ವಾ? ತುಲಾ ಲಗ್ನ ಆಕ್ಚುಲಿ ಕೂಲ್ ಆಗಿರ್ತಾರಪ್ಪ, ತೊಂದರೆ ಇಲ್ಲ, ಎಲ್ಲವನ್ನು ಕೂಡ. ತುಲಾ ಲಗ್ನ ಅಂದ್ರೆ ಏನು? ತುಲಾ ಲಗ್ನ ಅಂದ್ರೆ ವಿಶೇಷ ಇದೆ, ನೈಸರ್ಗಿಕ ಜನ್ಮಗಳಲ್ಲಿ 7ನೇ ಮನೆ, ಪಾರ್ಟ್ನರ್ಶಿಪ್ ನ ರಾಶಿ ಅದು, ವ್ಯಾಪಾರದ ರಾಶಿ ಅದು, ಏನೇ ಇದ್ರೂ. ಅದಕ್ಕೊಂದು ಸಿಂಬಲ್ ಕೊಟ್ಟಿದ್ದಾರೆ. ಏನು ಸಿಂಬಲ್ ಬಂದು? ತಕ್ಕಡಿ, ರೈಟಾ? ತಕ್ಕಡಿ, ತಕ್ಕಡಿ ಯಾವತ್ತಿದ್ರು ಒಂದೇ ರೀತಿಯಾಗಿ ಇರುವುದಿಲ್ಲ ಅಲ್ವಾ? ಮೇಲೆ ಕೆಳಗೆ ಆಗ್ತಾನೆ ಇರ್ತದೆ. ಸೊ ಅಂತ ಒಂದು ಪರಿ ಅಂದ್ರೆ ಇವರು ಕೂಡ ಫ್ಲಕ್ಚುಯೇಷನ್ ಅಲ್ಲಿ ಅಂತೂ ಇದ್ದೇ ಇರ್ತಾರೆ ಅಲ್ವಾ? ಯಾವುದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಯಾವಾಗಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬಾನೇ ಪ್ರಯತ್ನ ಅಂತೂ ಮಾಡಿಯೇ ಮಾಡಿರ್ತಾರೆ ಇವರು, ರೈಟ್ ತಾನೆ? ಸೊ ಅದೇ ರೀತಿ ಮದುವೆ ಜೀವನದಲ್ಲಿ ಕೂಡ ಅಲ್ವಾ? ಮದುವೆ ಜೀವನದಲ್ಲಿ ಬೇರೆಯವರ ಮಾತನ್ನು ಇವರು ಸ್ವಲ್ಪ ಇಷ್ಟಪಡಲ್ಲ ಕೇಳಕ್ಕೆ. ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೂದು ಡಿಸಿಷನ್ ತಗೊಳ್ತಾರೆ. ಅದರಲ್ಲೂ ಕೂಡ ಯಾರೆಲ್ಲ ಫೇಮಸ್ ವ್ಯಕ್ತಿಗಳಿದ್ದಾರೆ, ಸೋಷಿಯಲ್ ಕನೆಕ್ಷನ್ ಇಲ್ಲದವರು ಇದ್ದಾರೆ, ತುಂಬಾನೇ ಒಂದು ಹೆಸರುವಾಸಿಯಾದಂಥ ವ್ಯಕ್ತಿಗಳಿದ್ದಾರೆ, ಅವರ ಜೊತೆಗೆ ಬೆರೆತುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ, ಅಥವಾ ಅವ್ರ ಜೊತೆಗೆ ನಾವು ಕೂಡ ಬೆರಿಬೇಕು, ಅಥವಾ ಅವ್ರ ಜೊತೆಗೆ ಇದ್ದು ಅವರನ್ನ ಮದುವೆ ಆಗಬೇಕು, ಅಥವಾ ಅಂತ ಫ್ಯಾಮಿಲಿ ಜೊತೆಗೆ ಮದುವೆ ಆಗ್ಬೇಕಂತ ಇಷ್ಟಪಡ್ತಾರೆ. ಸೊ ಅಂತ ಒಂದು ಮದುವೆ ಇವ್ರಿಗಂತೂ ಖಂಡಿತ ಆಗುತ್ತೆ. ಬಟ್ ಏನೇ ಇದ್ರು ಕೂಡ ಸೂರ್ಯ ಚೆನ್ನಾಗಿರ್ಬೇಕಪ್ಪ ಅಲ್ವಾ? ಸೂರ್ಯ ಚೆನ್ನಾಗಿದ್ದಾಗ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆ ಉಂಟಲ್ವಾ? ನೀವೇನು ಮಾಡಬೇಕು, ನಿಮ್ಮ ಮದುವೆ ಚೆನ್ನಾಗಿರ್ಬೇಕಾದ್ರೆ ನೀವು ಯಾರನ್ನಾದರೂ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಯಾರನ್ನಾದರೂ ಬೆಳೆಸಿ, ನೀವು ಏನು ಬೆಳೆಸ್ತೀರಾ? ಯಾರನ್ನಾದರೂ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಎಜುಕೇಷನ್ ಕೊಟ್ಟು ಅವರನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ? ನೀವು ಯಾವುದೇ ಸಂಸ್ಥೆಯನ್ನು ಬೆಳೆಸ್ಬೋದು ಬೇಕಾದರೆ, ಅದರಲ್ಲಿ ಒಂದು ಅಷ್ಟು ಜನಕ್ಕೆ ಕೆಲಸ ಕೊಟ್ಟು ಅದರ ಮುಖಾಂತರ ಕೂಡ ಬೆಳೆಸ್ಬೋದು. ನೀವು ಒಂದು ಹೋಟೆಲ್ ಇದೆ, ಕ್ಯಾಂಟೀನ್ ಇದೆ, ಅಥವಾ ಒಂದು ಸಣ್ಣ ಒಂದು ಸಣ್ಣ ಒಂದು ಅಂಗಡಿ ಇದೆ, ಬೇಕರಿ ಇದೆ, ಅಲ್ಲಿ ಕೂಡ ಕೆಲಸದಾರ ಇರ್ತಾರೆ. ಅವರಿಗೆ ಕೂಡ ನೀವು ಒಳ್ಳೆಯ ಒಂದು ಸವಲತ್ತುಗಳನ್ನು ಪ್ರೊವೈಡ್ ಮಾಡಿ ಅವರನ್ನು ಕೂಡ ಬೆಳೆಸ್ಬೋದು. ಒಟ್ಟಾರೆ ಬೆಳೆಸುವಂಥ ಕೆಲಸವನ್ನು ನೀವೇನಾದರೂ ಮಾಡಿದಾಗ, ತುಲಾ ಲಗ್ನದವರು ಬೆಳೆಸುವಂಥ ಕೆಲಸವನ್ನು ನೀವೇನಾದರೂ ಮಾಡಿದಾಗ, ಯಾರಿಗಾದರೂ ಅಂತ ಆ ರೀತಿಯಾಗಿ ಹೆಲ್ಪ್ ಮಾಡಿದಾಗ, ಅಥವಾ ನಿಮಗೆಲ್ಲ ಒಂದು ಕಡೆ ಸಂಬಳ ಬರ್ತಾ ಉಂಟು, ಅದರಲ್ಲಿ ಸ್ವಲ್ಪ ಒಂದು 1% or 2% ತೆಗೆದಿಟ್ಟು ಅದನ್ನು ಬೆಳೆಯುವ ಮಕ್ಕಳಿಗೆ ನೀವು ದಾನ ಮಾಡಿದಾಗ, ಬೆಳೆಯುವ ಮಕ್ಕಳಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಯಾರಾದರೂ ಪಾಪದ ಹುಡುಗರಿರ್ತಾರೆ, ಪಾಪದ ಹುಡುಗ ಹುಡುಗಿಯರು ಅಥವಾ ಅನಾಥಾಶ್ರಮದಲ್ಲಿ ಇರ್ತಾರೆ, ಅಂಥವರಿಗೆ ಎಜುಕೇಷನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಹಣಕಾಸನ್ನು ಪ್ರೊವೈಡ್ ಮಾಡಿದಾಗ, ಡೆಫಿನೆಟಾಗಿ ಏನಾಗುತ್ತೆ, ನಿಮ್ಮ ಮದುವೆ ಜೀವನದಲ್ಲಿರುವಂಥ ಸಮಸ್ಯೆ 100% ನಿವಾರಣೆ ಆಗುತ್ತೆ. ತುಂಬ ಚೆನ್ನಾಗಿ ನಿಮಗೆ ಅದು ಒಳ್ಳೆ ಒಂದು ರಿಸಲ್ಟನ್ನು ಕೊಡ್ತದೆ, ನಿಮ್ಮನ್ನು ಮುಂದುವರಿಯುವಂತೆ ಮಾಡಿಬಿಡುತ್ತೆ. ಓಕೆನಾ? ಹಾಗಾದರೆ ಮದುವೆ ಹೇಗಾಗುತ್ತೆ ಗೊತ್ತಾಯ್ತು ನಿಮಗೆ, ರೈಟಾ? ಸೊ ಅದು ತಪ್ಪಂತೂ ಖಂಡಿತ ಹೇಳುವುದಿಲ್ಲ, ತಪ್ಪು ಅದು, ತಪ್ಪು ನೀವು ಮಾಡೋದು ನೋ, ಅದಂತೂ ಖಂಡಿತ ಇಲ್ಲ, ತಪ್ಪಂತ ಹೇಳುವುದಿಲ್ಲ. ಬಟ್ ಎಲ್ಲರಿಗೂ ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ, ತಾಯಿಗೂ ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ, ತಂದೆಗೂ ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ, ಕೆಲವೊಂದು ಬಾರಿ ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ಬೇಕಾಗುತ್ತೆ. ಇದು ನಿಮಗೆ ಏನಾಗುತ್ತೆ, ಅವರ ಮಾತುಗಳನ್ನು ಕೇಳಿಸ್ಕೊಂಡಾಗ ಎಲ್ಲೊಂದು ಕಡೆ ಪ್ಲಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡೋದಿಲ್ಲ, ಪ್ಲಸ್ ಆಗ್ಬೋದು ನಿಮ್ಮ ಪಾಲಿಗೆ, ಅಂದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಖುಷಿಯಲ್ಲಿ ಪ್ಲಸ್ ಆಗ್ಬೋದು ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ ಇದನ್ನು. ಸೊ ಯಾವ ರೀತಿ ಕೆಲಸ ಮಾಡಿದೆ, ಓಕೆನಾ? ಇನ್ನೇನು ಮಾಡ್ಬೋದು ನೀವು, ಸ್ವಲ್ಪ ಗೋಧಿ, ಓಕೆನಾ? ಗೋಧಿಯನ್ನು ಆದಿತ್ಯವಾರ ದಿವಸ 10 ಗಂಟೆಗಿಂತ ಮುಂಚೆ 1 ಕಿಲೋ ಗೋಧಿಯನ್ನು ನಿಮಗೆ ತಲೆಯಿಂದ ಕಾಲಿನವರಿಗೆ ನಿವಾಳಿಸಿ ತೆಗೆದು, ಯಾರಿಗೆ ಮದುವೆ ಆಗಬೇಕೋ ಅವರಿಗೆ ಅಥವಾ ಮದುವೆಯಲ್ಲಿ ಸಮಸ್ಯೆ ಅನುಭವಿಸ್ತಿದ್ದಾರೋ ಅವರಿಗೆ, ಸೊ ಹರಿವ ನೀರಲ್ಲಿ ಬಿಡ್ತಾ ಬನ್ನಿ. 10 ವಾರ ಮಾಡ್ಕೊಳ್ಳಿ, 10 ವಾರ ಯಾವಾಗ, 10 ಆದಿತ್ಯವಾರ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಇದರ ಮುಖದ ಬರಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗಿದೆ. ಓಕೆನಾ? ಇದು ತುಲಾ ಲಗ್ನಕ್ಕೆ ಸಂಬಂಧಪಟ್ಟಿದೆ, ಗೊತ್ತಾಯ್ತು. ಇನ್ನು ವೃಶ್ಚಿಕ ಧನು ಮಕರ ಕುಂಭ ಮೀನ ಹೇಗಪ್ಪ ಇರ್ತದೆ, ಖಂಡಿತ ಹೇಳ್ಕೊಡ್ತೇನೆ. ಸಮಯ ಮೀರ್ತಾವೆ, ಏನು ಮಾಡೋಕ್ಕಾಗಲ್ಲ. ಸೊ ಹೋಗೋದಕ್ಕಿಂತ ಮುಂದೆ ಮಾಸ್ಕ್ ಧರಿಸಬೇಕು. ನಾನು ಅಲ್ಲಿ ಮಾಸ್ಕ್ ದೂರ ಇಟ್ಟಿದ್ದೇನೆ, ಅದರಿಂದ ಧರಿಸಲಿಕ್ಕೆ ಆಗ್ತಾ ಇಲ್ಲ. ಸೊ ಧರಿಸ್ಕೊಂಡು ಹೋಗ್ತೇನೆ. ನೀವು ಯಾರಿದ್ರು ಕೂಡ ಹೋಗುವಾಗ ಸ್ಯಾನಿಟೈಸರ್ ಮಾಡ್ಕೊಳ್ಳಿ, ಮಾಸ್ಕನ್ನು ಧರಿಸ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ, ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ. ಸುಮ್ಮನೆ ಏನೇನೋ ಮಾಡಲಿಕ್ಕೆ ಹೋಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ತೊಂದರೆಗಳನ್ನು ನೀವಾಗಿ ತಂದುಕೊಳ್ಬೇಡಿ ಅಂತ ಹೇಳ್ತೇನಪ್ಪ. ಇದು ನಮ್ಮ ಕಳಕಳಿಯ ವಿನಂತಿ ದೈಜಿವಳ್ನಿಂದ ಮತ್ತು ನನ್ನ ಪ್ರೋಗ್ರಾಮ್ ಮುಖಾಂತರ. ಓಕೆನಾ? ಈಗೇನು ಮಾಡೋ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವಳ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.